ಲಾಯರ್ ಟೈಮ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜುವೆಲರ್ಸ್, ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಆ್ಯಂಡ್ ಮೆಡಿಕೇರ್ ಮೆಡಿಕಲ್ಸ್. ನಮಸ್ಕಾರ ವೀಕ್ಷಕರೇ, ಲಾಯರ್ ಟೈಮ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಈ ವಾರ ನಾವು ಮಾತನಾಡುತ್ತಿರುವಂತಹ ವಿಚಾರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961. ಸೊ ಇದರ ಬಗ್ಗೆ, ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಕೀಲರು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿ ನಿಮಗೆ ಈ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ಕರೆ ಮಾಡ್ಬೋದು ನಮಗೆ. ಈ ವಿಚಾರದ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಶ್ರೀಧರ್ ಎಸ್ ಭಟ್, ಖ್ಯಾತ ವಕೀಲರು, ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಮ್ಮ ನಂಬರ್ 0820429557076376789ಗೆ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನಮ್ಮ ವಕೀಲರ ಬಳಿ ಕೇಳ್ಬೋದು. ಸರ್, ಇವತ್ತು ನಾವು ಭೂ ಸುಧಾರಣೆ ಕಾಯ್ದೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನನ್ನ ಮೊದಲನೇ ಪ್ರಶ್ನೆ, ಈ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬರಲು ಮುಖ್ಯ ಉದ್ದೇಶ ಏನು ಅಂತ ಹೇಳಿ. 1961 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಜಾರಿಗೆ ಬಂದಿರುವಂಥದ್ದು. ಅದಕ್ಕೆ ಬರಲಿಕ್ಕೆ ಮೂಲ ಕಾರಣ 1961 ಮೊದಲು ಎಗ್ರಿಕಲ್ಚರ್ ಪರ್ಪಸ್ಸಿಗೆ ಗೇಣಿಗೆ ಜಾಗವನ್ನು ತಗೊಳ್ತಾ ಇದ್ರು. ಅಂದರೆ ಭೂಮಿ ಪೂರ್ತಿಯಾಗಿ ಸ್ವಲ್ಪವೇ ಜನರ ಕೈಯಲ್ಲಿ ಇತ್ತು. ಸೊ ಈ ಗೇಣಿಗೆ ತಗೊಂಡವರಿಗೆ ಏನೂ ಉಳಿತಾ ಇರಲಿಲ್ಲ. ಎಲ್ಲ ಇದನ್ನು ಲ್ಯಾಂಡ್ ಲಾರ್ಡ್ಗಳು ತಗೊಳ್ತಾ ಇದ್ರು ಬೆನಿಫಿಟ್ಗಳನ್ನು. ದುಡಿಯುವುದು ಮಾತ್ರ ಗೇಣಿದಾರರು, ಅಂದರೆ ಕೃಷಿಕರು. ಸೊ ಕೃಷಿಕರು ಲ್ಯಾಂಡ್ ಲಾರ್ಡ್ ಆಗಿರಲಿಲ್ಲ, ಲ್ಯಾಂಡ್ ಲಾರ್ಡ್ ಬೇರೆ, ಕೃಷಿಕರು ಬೇರೆ ಆಗಿದ್ದರು. ಸೊ ಅದನ್ನು ಸರಿದೂಗಿಸ್ಲಿಕ್ಕೋಸ್ಕರ, ಗೇಣಿದಾರರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿದೂಗಿಸ್ಲಿಕ್ಕೋಸ್ಕರ ಮೂಲ ಉದ್ದೇಶಕ್ಕಾಗಿ 1961 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಜಾರಿಗೆ ತಂತು. ಫಸ್ಟು ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಹೇಳಿ ಮಾಡ್ತು, ನಂತರ ಲ್ಯಾಂಡ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಹೇಳಿ ಮಾಡಿ ಇಡೀ ಕರ್ನಾಟಕಕ್ಕೆ ತಂತು. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅನ್ನು ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದಂಥ ಸ್ಟೇಟಲ್ಲಿ ಕರ್ನಾಟಕ ಒಂದು, ಕೆಲವೇ ಕೆಲವು ಸ್ಟೇಟ್ಗಳಲ್ಲಿ ಮಾತ್ರ ಸಕ್ಸಸ್ ಆಗಿರುವಂಥದ್ದು. ಕರ್ನಾಟಕವು ಮೇನ್ ಇರುವಂಥದ್ದೇ ಕರ್ನಾಟಕ ಸಕ್ಸಸ್ ಆಗಿರುವಂಥದ್ರಲ್ಲಿ. ಅಂದರೆ ಮುಖ್ಯ ಇದು ದೇವರಾಜ ಅರಸರ ಕಾಲದಲ್ಲಿ ಅದು ಮೇನ್ ಸ್ಟ್ರೀಮಿಗೆ ಬಂತು. ಫಸ್ಟ್ ಇದು GT ಹೆಗ್ಡೆ ಅಂತ ಹೇಳ್ಕೊಂಡು ಫಸ್ಟ್ ಅಧ್ಯಕ್ಷರು ಅದರದ್ದು. ನಂತರ ಅದರದನ್ನ ಕಂಟಿನ್ಯೂಯೇಷನ್ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದು ದೇವರಾಜ ಅರಸರ ಕಾಲದಲ್ಲಿ ಆಗಿರುವಂಥದ್ದು. 1961 ಕಾನೂನು ಬಂದಿರುವಂತದ್ದು. ಓಕೆ, ಹಾಗೆ ಸರ್, ಈಗ ಯಾವ ಭೂಮಿಯನ್ನ ನಾವು ಈಗ ಗೇಣಿ ಭೂಮಿ ಅಂತ ಹೇಳ್ತೀವಲ್ಲ, ಹೌದು, ಯಾವ ಭೂಮಿಯನ್ನ ಗೇಣಿ ಭೂಮಿ ಅಂತ ಕರಿತೇವೆ? ಅಂದ್ರೆ ಮುಖ್ಯವಾಗಿರುವಂತದ್ದು ಚಾಲಗೇಣಿ ಅಂಡ್ ಮೂಲಗೇಣಿ ಅಂತ. ಅಂದ್ರೆ ಲ್ಯಾಂಡ್ ಲಾರ್ಡ್ ಅಂದ್ರೆ ದಣಿ ಅಂತ ಹೇಳಿ ಹೇಳುವಂಥದ್ದು. ದಣಿ ಹತ್ರ ಗೇಣಿಗೆ ಅಂದ್ರೆ ಕೃಷಿಯ ಉದ್ದೇಶಕ್ಕೆ ಅವ್ರ ಹತ್ರ ಬಾಡಿಗೆಗೆ ತಗೊಳ್ಳುವಂಥದ್ದು. ಮೂಲಗೇಣಿ ಅಂದರೆ ಪರ್ಮನೆಂಟ್ ಲೀಸ್, ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆಲ್ಲ ರಿಜಿಸ್ಟರ್ ಆಗಬೇಕಲ್ಲ ಡಾಕ್ಯುಮೆಂಟ್. ಚಾಲಗೇಣಿ ಅಂದರೆ 1 ವರ್ಷ ಅಂದರೆ 11 ತಿಂಗಳಿಗೆ, ಈಗ ಜಸ್ಟ್ ಲೈಕ್ ಎ ರೆಂಟ್ ಅಗ್ರಿಮೆಂಟ್, ಅದು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾತ್ರ ತಗೊಳ್ಳುವಂಥದ್ದು ಚಾಲಗೇಣಿ. ಮೂಲಗೇಣಿ ನಿಮಗೆ ಅಗ್ರಿಕಲ್ಚರ್ ಪರ್ಪಸ್ಸಿಗೂ ತಗೊಳ್ಬೋದು, ಕಮರ್ಷಿಯಲ್ ಪರ್ಪಸ್ಸಿಗೂ ತಗೊಳ್ಬೋದು. ಬಟ್ ಇದರಲ್ಲಿ ನಿಮಗೆ ಗೇಣಿಗೆ ಮೂಲಗೇಣಿಗೆ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಚಾಲಗೇಣಿ ಟರ್ಮ್ ಲೀಸ್ ಅಂದರೆ 11 ತಿಂಗಳಿಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಅದರ ಆಧಾರದಲ್ಲಿ ನಂತರ 73 ಅರ್ಜಿಯನ್ನು ಕರೆದ್ರು. ಓಕೆ, ಹೌದು. ಓಕೆ, ಹಾಗೆ ಸರ್, ಅಂದ್ರೆ ಈಗ ಡಿಫ್ರೆನ್ಸ್ ಬಗ್ಗೆ ನಾವು ಮಾತಾಡೋದು, ಮೂಲಗೇಣಿ ಹಾಗೆ ಚಾಲಗೇಣಿ ಬಗ್ಗೆ. ಸೊ ಒಂದು ಡಿಟೇಲ್ಡ್ ಆಗಿ ಹೇಳ್ಬೋದಾ, ಏನ್ ಡಿಫ್ರೆನ್ಸ್ ಉಂಟು ಇವೆರಡಕ್ಕೂ ಕೂಡ? ಮೂಲಗೇಣಿ ಅಂತ ಹೇಳಿದ್ರೆ ಪರ್ಮನೆಂಟ್ ಲೀಸ್. ಒಮ್ಮೆ ಮೂಲಗೇಣಿ ಕೊಟ್ಟರೆ 99 ಕೊಡ್ಬೋದು, 10 ಕೊಡ್ಬೋದು, 5 ಕೊಡ್ಬೋದು, 100 ಕೊಡ್ಬೋದು, 1,000 ಸಹ ಕೊಡ್ಬೋದು. ಅವ್ರು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಕಂಡೀಷನ್ ಹಾಕಿ ಸಹ ಕೊಡ್ಬೋದು. ಮತ್ತು ಮೂಲಗೇಣಿ ನಿಮಗೆ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾತ್ರ ಕೊಡಬೇಕಂತ ಹೇಳಿಲ್ಲ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಡ್ಬೋದು, ಬಿಲ್ಡಿಂಗ್ ಕಟ್ಟಿ ಮೂಲಗೇಣಿ ಕೊಡ್ಬೋದು. ಬಟ್ ಚಾಲಗೇಣಿ ಹಾಗೆ ಅಲ್ಲ, ಬರೀ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾತ್ರ. ಅದು ಮ್ಯಾಕ್ಸಿಮಮ್ ಕೊಡಲಿಕ್ಕೆ ಬರುವಂಥದ್ದೇ ಒಂದು ಬೆಳೆ, ಅಂದರೆ ಮ್ಯಾಕ್ಸಿಮಮ್ 1 ಒಂದು ಬೆಳೆ ಕಟಾವಿಗೆ ಬರುವ ತನಕ ಅಂತ. 2 ಕೊಡ್ಬೋದು, 3 ಕೊಡ್ಬೋದು, 1 ಸಹ ಕೊಡ್ಬೋದು, ಹಾಗೆ ಒಂದು ಬೆಳೆ ಕಟಾವಿಗೆ ಬರುವ ತನಕ. ಬಟ್ ನಿಮಗೆ ಮೂಲಗೇಣಿ ಅದು ಪರ್ಮನೆಂಟ್ ಲೀಸ್, ಅದರಲ್ಲಿ ಫಿಕ್ಸ್ ಮಾಡಿರ್ತಾನೆ 1 ₹1, ₹2 ಆವಾಗ ಇದರಲ್ಲಿ. ಸೊ ಅಷ್ಟೇ ಲೀಸನ್ನು ತೆಗಿಬೇಕು. ಲ್ಯಾಂಡ್ ಲಾರ್ಡ್ ಬೇಡ ಅಂತೇಳಿ ಹೇಳಿದರೆ ಸಹ ಕ್ಯಾನ್ಸಲ್ ಮಾಡಲಿಕ್ಕೆ ಆಗಲ್ಲ.
ನೋಟಿಸ್ ಕೊಟ್ಟು ಕ್ಯಾನ್ಸಲ್ ಮಾಡುವಂಥ ಸಿಸ್ಟಮ್ ಅದು ಯಾವುದು ಇಲ್ಲ. ಬಟ್ ಚಾಲಗೇಣಿಯಲ್ಲಿ ಆದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು, ಆರು ಅದನ್ನು ಸರೆಂಡರ್ ಮಾಡ್ಬೋದು. ನಿಮಗೆ ಮೂಲ ಗೇಣಿಯನ್ನು ಸರೆಂಡರ್ ಮಾಡಲಿಕ್ಕೆ ಸಹ ಅವಕಾಶ ಇಲ್ಲ, ಅನ್ಲೆಸ್ ಅದರಲ್ಲಿ ಕಂಡೀಷನ್ ಇದ್ದರೆ ಮಾತ್ರ. ಸರೆಂಡರ್ ಮಾಡುವ ಕಂಡೀಷನ್ ಇದ್ದರೆ ಮಾತ್ರ ಸರೆಂಡರ್ ಮಾಡ್ಬೋದು. ಇದಿಲ್ಲ, ಚಾಲ ಮೂಲಗೇಣಿ ಸ ಇದು ಮಾಡಲಿಕ್ಕೆ ಇಲ್ಲ, ಕ್ಯಾನ್ಸಲ್ ಮಾಡಲಿಕ್ಕೆ ಆಗಲ್ಲ, ಪರ್ಮನೆಂಟ್ ಲೀಸ್. ಓಕೆ, ಹಾಗೇನು ಈ ಮೂಲಿದಾರ ಅಂತ ಹೇಳ್ತೀವಲ್ಲ, ಸೊ ಅವರು ಯಾರು? ಮೂಲಿದಾರ ಅಂದರೆ ಇಸ್ ದಿ ಒರಿಜಿನಲ್ ಓನರ್. ಓಕೆ, ಮೂಲಿದಾರ ಅಂದರೆ ಲ್ಯಾಂಡ್ ಲಾರ್ಡ್, ಅವನು ಮೂಲ ದಣಿ, ಮೂಲ ಓನರ್, ಅವನು ಗೇಣಿಗೆ ಕೊಡ್ತಾ ಹೋಗುವಂಥದ್ದು, ಅವನನ್ನು ಮೂಲಿದಾರ ಅಂತ ಹೇಳಿ ಕರಿತೇವೆ. ಸೊ ಲ್ಯಾಂಡ್ ಲಾರ್ಡ್ ಮತ್ತು ಟೆನೆನ್ಸ್ ಇದು ರಿಲೇಶನ್ಶಿಪ್ಪಲ್ಲಿ ಮೂಲಿದಾರ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥದ್ದು ಗೇಣಿದಾರ. ಗೇಣಿದಾರ ಅಂದರೆ ಆ ಮೂಲ ಗೇಣಿ ಮೂಲಿದಾರನ ಹತ್ರ ಗೇಣಿಗೆ ಜಾಗ ತಗೊಂಡಿರುವಂಥದ್ದು. ಅಂದರೆ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ನಾನು ಯೂಸ್ ಮಾಡ್ತೇನೆ, ನಾನು ಇಷ್ಟು ಯೂಸ್ ಮಾಡಿ ನಿನಗೆ ಇಷ್ಟು ಗೇಣಿ ಕೊಡ್ತೇನೆ ಅಂತ ಮೂಲಿದಾರನಿಗೆ ಪ್ರಾಮಿಸ್ ಮಾಡಿ ಗೇಣಿ ತಗೊಳ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು 10 ಮುಡಿ ಅಕ್ಕಿ ಬಂದರೆ, ಈಗ ಮುಡಿ ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ, 10 ಕ್ವಿಂಟಲ್ ಅಕ್ಕಿ ಬಂದರೆ ಅದರಲ್ಲಿ 3 ಕ್ವಿಂಟಲ 4 ಕ್ವಿಂಟಲ್ ದಣಿಗೆ ಕೊಡುವಂಥದ್ದು, ದಣಿಗೆ ಕೊಡುವಂಥದ್ದು. ಸೊ ಆ ಇದನ್ನು ತಗೊಳ್ಳೋನು ಮೂಲಿದಾರ. ಈ ಅಕ್ಕಿಯನ್ನು ಯಾರು ಕೊಡ್ತಾನೆ ಅವ ಗೇಣಿ, ಗೇಣಿದಾರ. ಹಾಗೆ ಎಷ್ಟು ವರ್ಷಕ್ಕೆ ಕೊಡ್ಬೋದು ಸರ್ ಅದು ಗೇಣಿಯನ್ನು? ನಿಮಗೆ ಚಾಲಗೇಣಿ ಆದರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ, ಬಟ್ ಮೂಲಗೇಣಿ ಮಾತ್ರ ಟರ್ಮನೆಂಟ್ ಪರ್ಮನೆಂಟ್. ಅದು 5 ವರ್ಷಕ್ಕೂ ಕೊಡ್ಬೋದು, 100 ವರ್ಷಕ್ಕೂ ಕೊಡ್ಬೋದು, 1000 ವರ್ಷಕ್ಕೂ ಕೊಡ್ಬೋದು. ಸಮ್ ಆಫ್ ದಿ ಲೀಸ್ 1000 ವರ್ಷಕ್ಕೆ ಕೊಟ್ಟಿದ್ದುಂಟು, ಕೆಲವೊಂದು ಲೀಸ್ ಕ್ಯಾನ್ಸಲ್ ಮಾಡುವ ಕಂಡೀಷನ್ ಇಲ್ಲದೆ ಕೊಡ್ಬೋದು. ಬಟ್ ಅದರಲ್ಲಿ ಮೂಲಗೇಣಿಗೆ 2 ಕಾನ್ಸೆಪ್ಟ್ ಅಂದರೆ, ಒಂದು ಕಮರ್ಷಿಯಲ್ ಪರ್ಪಸ್ಸಿಗೆ ಕೊಡ್ಬೋದು, ಒಂದನ್ನು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಕೊಡ್ಬೋದು. ಚಾಲಗೇಣಿಯನ್ನು ಮಾತ್ರ ಬರೀ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾತ್ರ ಕೊಡುವಂಥದ್ದು, ಬೇರೆ ಯಾವ ಪರ್ಪಸ್ಸಿಗೂ ಕೊಡಲಿಕ್ಕೆ ಬರೋದಿಲ್ಲ. ಹೌದು, ಮತ್ತು ಅದು ಟರ್ಮ್ ಲೀಸ್, ಲಾಂಗ್ ಟರ್ಮ್ಸಿಗೆ ಇಲ್ಲ, 11 ತಿಂಗಳಿಗೆ ಮಾತ್ರ. 11 ತಿಂಗಳಾದ ನಂತರ ಪುನಃ ಕಂಟಿನ್ಯೂಷನ್ ಮಾಡಬೇಕು. ಒಂದು ವೇಳೆ ಕಂಟಿನ್ಯೂಷನನ್ನು ರಿನಿವಲ್ ಮಾಡಲಿಲ್ಲ ಅಂತ ಹೇಳಿ ಆದರೆ, ಚಾಲಗೇಣಿಯನ್ನು ರಿನಿವಲ್ ಮಾಡ್ಕೊಂಡು ಹೋಗ್ಬೇಕೇಳಿಲ್ಲ. ನಿಮಗೆ ಗೇಣಿಯನ್ನು ಕೊಡ್ತಾ ಇರುವಂಥದ್ದು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರಬೇಕು, ಮಧ್ಯೆ ಡ್ರಾಪ್ ಮಾಡಲಿಕ್ಕಿಲ್ಲ. ಸಪೋಸ್ ಈಗ ಅಗ್ರಿಕಲ್ಚರ್ ಬಿಟ್ಟು ಅವರಿಗೆ ಭೂಮಿಯಲ್ಲಿ ಬೇರೆ ಏನಾದರೂ ಒಂದು ಕೆಲಸ ಮಾಡಿದರೆ ಏನಾಗ್ತದೆ? ನಿಮಗೆ ಇದರಲ್ಲಿ ಚಾಲಗೇಣಿ ಮತ್ತು ಅಗ್ರಿಕಲ್ಚರ್ ಮೂಲಗೇಣಿಯಲ್ಲಿ ನಿಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಇಲ್ಲ, ಅಗ್ರಿಕಲ್ಚರಿಗೆ ಯೂಸ್ ಮಾಡಬೇಕು. ಓಕೆ, ಒಂದು ವೇಳೆ ಅಗ್ರಿಕಲ್ಚರಿಗೆ ಯೂಸ್ ಮಾಡಲಿಲ್ಲ, ಮೂಲಗೇಣಿ ಪ್ರಾಪರ್ಟಿನ ಅಗ್ರಿಕಲ್ಚರ್ ಇದಕ್ಕೆ ಕೊಡಲಿಲ್ಲ ಅಂತ ಹೇಳಿದರೆ ವೆಸ್ಟ್ ಟು ದಿ ಗೌರ್ಮೆಂಟ್ ಹೇಳ್ತದೆ, ಲ್ಯಾಂಡ್ ಲಾರ್ಡಿಗೆ ವಾಪಸ್ ಹೋಗೋದಿಲ್ಲ. ಅವ ಅರ್ಜಿಯೂ ಕೊಡಲಿಲ್ಲ, ಇದು ಮಾಡಲಿಲ್ಲ ಅಂತ ಹೇಳಿದರೆ ವೆಸ್ಟ್ ಟು ದಿ ಗೌರ್ಮೆಂಟ್ ಅಂತ ಹೇಳಿ ಹೇಳ್ತದೆ. ಅಂದರೆ ಗೌರ್ಮೆಂಟ್ ಅದನ್ನು ಆಕ್ಯುಪೈ ಮಾಡ್ಕೊಳ್ಬೇಕು, ಅವನಿಗೆ ಕೊಟ್ಟಿರುವಂಥ ಉದ್ದೇಶ ನಿಮಗೆ ಗೇಣಿ ಮಾಡಲಿಕ್ಕೆ. ಇವತ್ತಿಗೂ ಎಷ್ಟೋ ಭೂಮಿಗಳು ಹಾಗೆ ಉಂಟು, ಗೇಣಿಗೆ ಕೊಟ್ಟ ಉದ್ದೇಶ ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಏನೋ ಮಾಡ್ತಾರೆ, ಬಟ್ ಇದು ಮಾಡೋದಿಲ್ಲ, ಅರ್ಜಿಯೂ ಕೊಡಲಿಲ್ಲ ಇವತ್ತಿನವರೆಗೆ. ನಿಜವಾಗಿ ಗೌರ್ಮೆಂಟ್ ಆಕ್ಯುಪೈ ಮಾಡಬೇಕು. ಹಾಗೆ ಸರ್, ಇನ್ನು ಈಗ ಈ ಗೇಣಿ ಭೂಮಿಗೆ ಅಂದರೆ ಯಾವ ಕಾಯ್ದೆ ಅಡಿ ಗೇಣಿದಾರನು ಅರ್ಜಿ ಸಲ್ಲಿಸಲು ಹಕ್ಕುದಾರನಾಗಿರ್ತಾನೆ ಅಂತ? ಗೇಣಿ ಭೂಮಿಗೆ ಇದು 1961 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಅರ್ಜಿ ಸಲ್ಲಿಸಬೇಕು, ಫಾರ್ಮ್ ನಂಬರ್ 7 ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ, ಸೆಕ್ಷನ್ 48 ಅಲ್ಲಿ. ಸೆಕ್ಷನ್ 48 ಅಲ್ಲಿ 1973 ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಗೌರ್ಮೆಂಟ್ ಆಫರ್ ಮಾಡಿತ್ತು. ಓಕೆ, ಅಂದರೆ ಯಾರು ಗೇಣಿ ಮಾಡ್ತಾ ಇದ್ದಾರೆ ಅವರು ಲ್ಯಾಂಡ್ ರಿಫಾರ್ಮ್ಸ್ ಅಧಿಕಾರಿಯ ಎದುರುಗಡೆ ಅವನು ಗೇಣಿಯನ್ನು ಸಲ್ಲಿಸಬೇಕು, ಫಾರ್ಮ್ ನಂಬರ್ 7 ಸಲ್ಲಿಸಬೇಕು. ಸೊ ಅವರು ವಿಚಾರಣೆಗೆ ಕರಿತಾ ಇದ್ರು 1973 ನಂತರ. ಸೊ ಅದನ್ನು 78-79 ಕಂಟಿನ್ಯೂಸ್ ಆಗಿ ತಗೊಂಡ್ರು, ನಂತರ ಡ್ರಾಪ್ ಮಾಡಿದ್ರು, ಸ್ಟಾಪ್ ಮಾಡಿದ್ರು ತಗೊಳ್ಳುವಂಥದ್ದನ್ನು. ಇನ್ನು ಭೂ ನ್ಯಾಯ ಮಂಡಳಿ ಅಂತ ಹೇಳಿದ್ವಿ, ಸೊ ಹಾಗಂದ್ರೆ ಏನು, ಒಂದು ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೋದು? ಭೂ ನ್ಯಾಯ ಮಂಡಳಿ ಅಂತ ಹೇಳಿದ್ರೆ ಅದೊಂದು ರಿಫಾರ್ಮ್ಸ್ ಫಾರ್ಮ್ಸ್. ಅದರದ್ದು ಮುಖ್ಯಾಧಿಕಾರಿ ಮೊದಲು ತಹಸೀಲ್ದಾರ್ ಇದ್ರು, ಅದನ್ನು ಡ್ರಾಪ್ ಮಾಡಿ ಈಗ ಎ.ಸಿ. ಗ್ರೇಡ್ ಇದ್ದ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಭೂ ನ್ಯಾಯ ಮಂಡಳಿ ಅಧ್ಯಕ್ಷರನ್ನಾಗಿ. ಅದು ಒಂದು ಫರ್ಮ್ ಇದಾಗಬೇಕಿದ್ರೆ 5 ಜನ, 4 ಜನ ಮೆಂಬರ್, ಒಬ್ಬರು ಎ.ಸಿ. ಗ್ರೇಡಿನ ಪರ್ಮನೆಂಟ್ ಅಧ್ಯಕ್ಷರು, 4 ಜನ ಮೆಂಬರ್ಸ್, ಇಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ, 4 ಮೆಂಬರ್ಸ್. ಸೊ 5 ಜನ, ಒಂದು ಫರ್ಮ್ ಕಂಪ್ಲೀಟಾಗಿ ವರ್ಕ್ ಮಾಡಬೇಕಿದ್ರೆ ಮಿನಿಮಮ್ 3 ಜನ ಇರಬೇಕು. 3 ಜನ ಇರಲೇಬೇಕು ಸಿಟ್ಟಿಂಗ್ ಆಗಬೇಕಿದ್ರೆ, 3 ಜನ ಇಲ್ಲದೆ ಸಿಟ್ಟಿಂಗ್ ಇನ್ಕಂಪ್ಲೀಟ್. ಸೊ ದಟ್ ಇಸ್ ಕಾಲ್ಡ್ ಎಸ್ ಎ ಫರ್ಮ್. ಓಕೆ, ಇನ್ನು 7ನೇ ಅರ್ಜಿ ಅಂತ ನಾವು ಕೇಳಿದ್ವಿ ಸರ್, ಹಾಗಂತ ಹೇಳಿದ್ರೆ ಏನು? ನಿಮಗೆ 1980 ತನಕ ಅರ್ಜಿ ತಗೊಂಡು
ಅದನ್ನು ಡ್ರಾಪ್ ಮಾಡಿದರು, ಅಂದರೆ ಸ್ಟಾಪ್ ಮಾಡಿದರು, ಡ್ರಾಪ್ ಅಲ್ಲ ಸ್ಟಾಪ್ ಮಾಡಿದರು. ನಂತರ ಅರ್ಜಿಯನ್ನು ತಗೊಳ್ಳಲಿಲ್ಲ. ಬಟ್ ಏನಾಗಿತ್ತು, ಆವಾಗ ಹೆಚ್ಚಿನವರಿಗೆ ನಿಮ್ಮ ಮೀಡಿಯಾಸ ಸ್ಟ್ರಾಂಗ್ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ಲ್ಯಾಂಡ್ ಲಾರ್ಡ್ಗಳು ತುಂಬ ಸ್ಟ್ರಾಂಗ್ ಇದ್ದರು, ಎಷ್ಟೋ ಜನರನ್ನು ಹೆದರಿಸಿ ಇದು ಮಾಡಿ ಅರ್ಜಿ ಕೊಡಲಿಕ್ಕೆ ಬಿಡಲಿಲ್ಲ ಅಂತ ಇದನ್ನು ಗೌರ್ಮೆಂಟ್ ಮನಗಂಡು 1998 ಪುನಃ ತಪ್ಪಿ ಹೋದವರಿಗೆ, ಜೆನ್ವಿನ್ ಪರ್ಸನ್ಗಳಿಗೆ ಅರ್ಜಿಯನ್ನು ಪುನಃ ಆಹ್ವಾನ ಕೊಡ್ತು. ಯಾರಿಗೂ ಆವಾಗ ಅರ್ಜಿ ಕೊಡಲಿಕ್ಕೆ ತಪ್ಪು ಹೋಗಿದೆ ಅಂದರೆ ನಿಮಗೆ ಮೊದಲು ಅರ್ಜಿ ಕೊಟ್ಟಿರಬಾರ್ದು, 7 ಅರ್ಜಿ ಕೊಡುವಾಗ ಅರ್ಜಿ ಕೊಡುವವರಿಗೆ ತಪ್ಪು ಹೋಗಿದೆ, ಅರ್ಜಿ ಕೊಡಲಿಕ್ಕೆ ಆಗಲಿಲ್ಲ ಅಂಥವರನ್ನು ಪುನಃ ಕಾಲ್ ಫಾರ್ ಮಾಡಿತ್ತು. ಸೊ ಅದು 98 2005 ಪುನಃ ಅರ್ಜಿ ತಗೊಂಡ್ರು. ಅದನ್ನು ಈ ಟ್ರಿಬ್ಯುನಲಲ್ಲಿ ಎನ್ಕ್ವೈರಿ ಮಾಡಲಿಕ್ಕಿಲ್ಲ, ಅದನ್ನು ADC ಇಲ್ಲದೇ ಇದ್ದರೆ DC ಎನ್ಕ್ವೈರಿ ಮಾಡಬೇಕು. ಸೊ ಇವರು ಎನ್ಕ್ವೈರಿ ಮಾಡಲಿಕ್ಕಿಲ್ಲ. ಅದರಲ್ಲಿ ಈ ಫರ್ಮಲ್ಲಿ ನಡೆಸಿದಾಗ ಈ ಫರ್ಮಲ್ಲಿ ನಿಮ್ಮ 7 ಅರ್ಜಿ ತಗೊಳ್ತಾರಲ್ಲ, ಅದರಲ್ಲಿ ಎವಿಡೆನ್ಸ್ ಮಾಡಬೇಕು, ಸಾಕ್ಷಿ ವಿಚಾರಣೆ ಮಾಡಬೇಕು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಅದರಲ್ಲಿ ಇಂಜೆಕ್ಷನ್ ಗ್ರ್ಯಾಂಟ್ ಮಾಡ್ಬೋದು, ಇಂಟರ್ಫಿಯರೆನ್ಸಿಗೆ ಕೋರ್ಟ್ ಸೇಮ್ ಕೋರ್ಟ್ ಕಲಾಪದಾಗೆ ನಡೆಸ್ಬೋದು. ಬಟ್ ಫರ್ಮ್ ಇರಬೇಕು, 3 ಫರ್ಮ್ ಇರಬೇಕು. ಇದರಲ್ಲಿ ADC ಆರ್ DC ಒಬ್ಬರೇ ಇರುವಂಥದ್ದು 7A. ಓಕೆ, ಹಾಗೆ ಇನ್ನು ಆ 7A ಅಂದರೆ ಯಾವ ಅಧಿಕ ಅಂದರೆ ವಿಚಾರಣೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥ 7A ವಿಚಾರಣೆಯಲ್ಲಿ ಸಂಕ್ಷಿಪ್ತ ವಿಚಾರಣೆ, ಅದರಲ್ಲಿ ಅದನ್ನು ಸಹ 48A ಅಪ್ಲಿಕೇಶನ್ ಕರೆದಿರುವಂಥದ್ದು. 7A ಅರ್ಜಿಯನ್ನು ADC ಉಡುಪಿಯಲ್ಲಿ ADC ಮಾಡ್ತಾರೆ, ಮಂಗಳೂರಲ್ಲಿ ಸಹ ADC ಮಾಡ್ತಾರೆ, ಕೆಲವು ಡಿಸ್ಟಿಕ್ಕಲ್ಲಿ DC ಮಾಡ್ತಾರೆ. ಸೊ DC ಆರ್ ADC ಗ್ರೇಡಿನವರು ಮಾಡುವಂಥದ್ದು. 7A ಅರ್ಜಿ ಸಲ್ಲಿಸಿದ ನಂತರ, ವಿಚಾರಣೆಗೆ ಬಂದ ನಂತರ ಅರ್ಜಿದಾರನಿಗೆ ಸಹ ಒಂದು ನೋಟಿಸ್ ಹೋಗ್ತದೆ, ಅಂದರೆ ಗೇಣಿದಾರನಿಗೆ, ಮತ್ತು ಮೂಲಿದಾರನಿಗೆ ಅಂದರೆ ಲ್ಯಾಂಡ್ ಲಾರ್ಡಿಗೆ ನೋಟಿಸ್ ಹೋಗ್ತದೆ. ನೋಟಿಸ್ ಹೋದ ತಕ್ಷಣ ನಿಮಗೆ ಲ್ಯಾಂಡ್ ಲಾರ್ಡ್ ಆಕ್ಷೇಪ ಹಾಕ್ಬೋದು. ನಂತರ ಸ್ಟ್ರೈಟ್ ಅವೇ ಆರ್ಗ್ಯುಮೆಂಟ್, ಇವರು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ಬೋದು. ಯಾರು ನಿಮ್ಮ ಗೇಣಿದಾರರು, ಗೇಣಿದಾರ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ, ಡಾಕ್ಯುಮೆಂಟ್ ಇದ್ದರೆ ಅದರಲ್ಲಿ ಬೇರೆ ಎನ್ಕ್ವೈರಿ ಯಾವುದೂ ಇಲ್ಲ, ಡಾಕ್ಯುಮೆಂಟ್ ಇದ್ದರೆ, ಡಾಕ್ಯುಮೆಂಟಲ್ಲಿ ಗೇಣಿದಾರರ ಹೆಸರು ಮೆನ್ಷನ್ ಇದ್ದರೆ, ಲಿಮಿಟೆಡ್ ಪರ್ಪಸಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಿ ಆರ್ಡರ್ ಮಾಡ್ಬೋದು. ಒಂದು ಡಾಕ್ಯುಮೆಂಟ್ ಇರಬೇಕು, ಸ್ಟ್ರಿಕ್ಟ್ ಪ್ರೂಫ್ ಇರಬೇಕು. ಈಗ RTCಯಲ್ಲಿ ಮೆನ್ಷನ್ ಇರಬೇಕು, ಅವ್ರ ಮನೆ ಇದ್ದ ಬಗ್ಗೆ ಪ್ರೂಫ್ ಇರಬೇಕು, ಅಂದರೆ RTCಯಲ್ಲಿ ಹಂಚು ಚಾವಣಿ ಮನೆ ಇಂಥವ್ರ ಹೆಸರಿಗೆ ಅಂತೇಳಿ ಇರ್ತದೆ, ಅದು ಇರಬೇಕು. ಇಲ್ಲದೇ ಇದ್ದರೆ ಗೇಣಿ ಚೀಟಿ ಇರಬೇಕು, ಚಾಲಗೇಣಿ ಚೀಟಿ ಇರಬೇಕು, ಇಲ್ಲ ಮೂಲಗೇಣಿ ಚೀಟಿ ಇರಬೇಕು. ಅದು ಯಾವುದೂ ಇಲ್ಲ ಅಂತೇಳಿದರೆ ಗೇಣಿ ರಿಸಿಪ್ಟ್ ಆದರೂ ಇರಬೇಕು, ಟ್ಯಾಕ್ಸ್ ಕಟ್ಟಿದ ರಿಸಿಪ್ಟ್ ಆದರೂ ಇರಬೇಕು. ಕಂಟಿನ್ಯೂಸ್ ಆಗಿ ಅಲ್ಲಿ ಯೂಸ್ ಮಾಡಿಕೊಂಡು ಬಂದ ಬಗ್ಗೆ ಯಾವುದಾದ್ರೂ ದಾಖಲೆಗಳಿದ್ದರೆ ಮಾತ್ರ ಗ್ರ್ಯಾಂಟ್ ಮಾಡಲಿಕ್ಕೆ ಅಧಿಕಾರ ಇರುವಂಥದ್ದು. ಬಟ್ ನಿಮಗೆ 7 ಹಾಗೆ ಅಲ್ಲ, ಸಾಕ್ಷಿಗಳನ್ನು ಕರೆಸಿ ವಿಚಾರಣೆ ಮಾಡಿ ಹೌದಾ ಅಲ್ವಾ ಅಂತೇಳಿ ನೋಡಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಅಳತೆ ಮಾಡಿ ಗ್ರ್ಯಾಂಟ್ ಮಾಡುವಂಥದ್ದು. ಇದರಲ್ಲಿ ಅದು ಯಾವುದು ಮಾಡಲಿಕ್ಕಿಲ್ಲ 7A. ಜಸ್ಟ್ ಇಷ್ಟೇ ಪ್ರೊಸೀಡಿಂಗ್ಸ್, ಸಿಂಪಲ್ ಪ್ರೊಸೀಡಿಂಗ್ಸಲ್ಲಿ ಗ್ರ್ಯಾಂಟ್ ಮಾಡುವಂಥದ್ದು. ಸ್ಟ್ರೈಟ್ ಅವೇ ಡಾಕ್ಯುಮೆಂಟ್ ಇದ್ದರೆ ಮಾತ್ರ, ಇಲ್ಲದೇ ಇದ್ರೆ ಇಲ್ಲ. ಸಪೋಸ್ ಯಾವುದೇ ದಾಖಲೆ ಇಲ್ಲದೇ ಇದ್ರೆ ಇಲ್ಲ, ರಿಜೆಕ್ಟೇ ಮಾಡಬೇಕು, ಬೇರೆ ಇದು ಮಾಡಲಿಕ್ಕಿಲ್ಲ. ದಾಖಲೆಗಳು ಮಸ್ಟ್, ದಾಖಲೆಗಳು ಇರಲೇಬೇಕು. ಅದು ಆ್ಯಕ್ಟಲ್ಲಿ ಇರುವಂಥದ್ದೇ ಲಿಮಿಟೆಡ್ ಪರ್ಪಸ್, ಅಂದರೆ 1973-1980 ಯಾರು ಅರ್ಜಿ ಕೊಟ್ಟು ಫಲಾನುಭವಿಗಳಾಗಿದ್ದಾರೆ ಅವರಿಗೆ ಪುನಃ ಕೊಡಲಿಕ್ಕಿಲ್ಲ. ಅವರು ಅಲ್ಲಿ ತಪ್ಪಿ ಹೋದವರು, ಅಂದರೆ ಫಾರ್ ಎಕ್ಸಾಂಪಲ್ ಸಮ್ ಕೇಸಸ್ಸಲ್ಲಿ ಏನಾಗಿದೆ ಅಂತ ಹೇಳಿದರೆ, 2 ಸಹ ಅರ್ಜಿ ಕೊಟ್ಟಿದ್ದಾರೆ, ಅದು ಆ್ಯಕ್ಟಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ 2 ಅರ್ಜಿ ಕೊಡಲಿಕ್ಕಿಲ್ಲ ಅಂತ. ಇದರಲ್ಲಿ ರಿಜೆಕ್ಟ್ ಆಗಿರ್ತದೆ, 7 ರಿಜೆಕ್ಟ್ ಆಗ್ತದೆ, 7A ಪುನಃ ಆಪ್ಷನ್ ಸಿಗ್ತಲ್ಲ ಹೇಳಿ ಕೊಡ್ತಾರೆ. ಹಾಂ, ಸೊ ಅದು ಕೊಡಲಿಕ್ಕಿಲ್ಲ, ಆ್ಯಕ್ಟಲ್ಲಿ ಕ್ಲಿಯರ್ ಬಾರ್ ಉಂಟು, ಕೊಡಲಿಕ್ಕೆ ಇಲ್ಲ. ಒಂದೇ ಸರ್ತಿ ಕೊಡಬೇಕು, ಮತ್ತು ಸಮ್ ಗ್ರೌಂಡ್ಸಲ್ಲಿ ಮಾತ್ರ ಕೊಡಲಿಕ್ಕೆ, ಮಿಸ್ ಆಗಿರಲಿಕ್ಕೆ ರೀಸನ್ ಯಾವ ಕಾರಣದಿಂದ ಅದು ನೋಡಿ ಗ್ರ್ಯಾಂಟ್ ಮಾಡುವಂಥದ್ದು. ಓಕೆ, ಹಾಗೆ ಸರ್, ಈ 7A ಅಂದರೆ ಕರೆಯಲು ಕಾರಣವೇನಂದ್ರೆ ಯಾವ ವರ್ಷ ಕರೆಯಲಾಯಿತು ಅಂತ? 1998-2005 ಅರ್ಜಿಯನ್ನು ತಗೊಂಡ್ರು. 2005 ನಂತರ ಸಿಟ್ಟಿಂಗ್ ಸ್ಟಾರ್ಟ್ ಮಾಡಿದರು ADC ಅವರು. ಈಗ ಸಹ ನಡೀತಾ ಉಂಟು ಪ್ರೊಸೀಡಿಂಗ್ಸ್. ಓಕೆ, ಹೌದು. ಹಾಗಿನ್ನು ಭೂ ನ್ಯಾಯ ಮಂಡಳಿಯಲ್ಲಿ ಅಂದರೆ ಎಷ್ಟು ವರ್ಷ ನಂತರ ಇವರು ಭೂಮಿಯನ್ನು ಮಾರಾಟ ಮಾಡಬಹುದು ಅಂತ? ಈಗ ನಿಮಗೆ ಭೂ ನ್ಯಾಯ ಮಂಡಳಿಯಲ್ಲಿ ಆದೇಶ ಆದ ನಂತರ 15 ಆಗಬೇಕು. 15, ಹೌದು, ಒಂದು ಆದೇಶ ಆದ ನಂತರ 15 ತನಕ ಸೇಲ್ ಮಾಡಲಿಕ್ಕೆ ಇಲ್ಲ, ಕನ್ವರ್ಷನ್ ಮಾಡಲಿಕ್ಕಿಲ್ಲ. ಸೆಟ್ಲ್ಮೆಂಟ್ ಡೀಡ್ ತಂದೆ ಮಕ್ಕಳ ಒಳಗಡೆ ಮಾಡ್ಬೋದು, ಅದರ ನಂತರ ಹೊರಗಡೆ ಮಾಡಲಿಕ್ಕಿಲ್ಲ. ಸೆಟ್ಲ್ಮೆಂಟ್ ಡೀಡ್ ತಗೊಂಡೋನು ಮಾಡಲಿಕ್ಕಿಲ್ಲ. ಲೋನ್ ತೆಗೆಯೋದಿದ್ರೆ ಸಹ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಾತ್ರ ತೆಗಿಬೇಕು, ಅದು ಬಿಟ್ಟು ಬೇರೆ ಪರ್ಪಸ್ಸಿಗೆ ತೆಗಿಲಿಕ್ಕಿಲ್ಲ.
ಫಿಫ್ಟೀನ್ ಇಯರ್ಸ್ ಆಗಲೇಬೇಕು. ಫಿಫ್ಟೀನ್ ಇಯರ್ಸ್ ಆದ ನಂತರ ಸಹ ಎನ್ ಒ ಸಿ ತಗೊಳ್ಬೇಕು ತಹಸೀಲ್ದಾರರಿಂದ. ಫಿಫ್ಟೀನ್ ಇಯರ್ಸ್ ಆಗಿದೆ, ಇವ ಇನ್ನೂ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ. ಸೊ ಇನ್ನೂ ಇವನಿಗೆ ಅಗ್ರಿಕಲ್ಚರ್ ಮಾಡಿ ಬಿಟ್ಟು ಬೇರೆ ಮಾಡಲಿಕ್ಕೆ ಅವಶ್ಯಕತೆ ಉಂಟು. ಸೊ ಅದನ್ನು ಮಾಡ್ಬೋದು ಹೇಳಿ ತಹಸೀಲ್ದಾರ ಹತ್ರ ಪರ್ಮಿಷನ್ ತಗೊಳ್ಬೇಕು. ತಹಸೀಲ್ದಾರ ಹತ್ರ ಎನ್ ಒ ಸಿ ತಗೊಂಡು ನಾನ್ ಅವೈಲೇಬಿಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ನಂತರ ಸೇಲ್ ಮಾಡೋದು, ಕನ್ವರ್ಷನ್ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಮಾಡ್ಬೋದು. ಮಿನಿಮಮ್ ಅಂದ್ರೆ 15 ಇಯರ್ಸ್, ಮಿನಿಮಮ್ 15 ಇಯರ್ಸ್ ಆಗಲೇಬೇಕು. ಓಕೆ, 15 ಇಯರ್ಸ್ ಆಗದೆ ಆಗಲಿಕ್ಕಿಲ್ಲ. ಓಕೆ, ಹಾಗೆ ಇನ್ನು ಕೃಷಿ ಕಾರ್ಮಿಕ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಬೇಕು ನೀವು. ಕೃಷಿ ಕಾರ್ಮಿಕ ಅಂದ್ರೆ ಈಗ ಒಂದು ಇವನ್ ಮೂಲಿ ದಾರಸ ಕೃಷಿ ಕಾರ್ಮಿಕನನ್ನ ಇಟ್ಕೊಳ್ಬಹುದು, ಮೂಲ ಗೇಣಿದಾರಸ ಕೃಷಿ ಕಾರ್ಮಿಕನನ್ನ ಇಟ್ಕೊಳ್ಬಹುದು. ಮೂಲಿದಾರ ಆರ್ ಮೂಲ ಗೇಣಿದಾರ ಕೃಷಿ ಕಾರ್ಮಿಕರನ್ನ ಇಟ್ಕೊಂಡು ಸಮ್ ಆಫ್ ದಿ ಕೇಸಸ್ ಅಲ್ಲಿ ಸಮ್ ಪೀಪಲ್ಸ್ ಏನ್ ಮಾಡ್ತಾರೆ ಹೇಳಿದ್ರೆ ಅವನಿಗೆ ಒಂದು ಮನೆ ಕಟ್ಕೊಡ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು ಒಂದು ಚಿಕ್ಕ ಮನೆ ಗುಡಿಸಿಲ್ಲ ಏನೋ ಒಂದು ಕಟ್ಕೊಳ್ತಾರೆ. ಆ ಅವನನ್ನು ಕೃಷಿ ಕಾರ್ಮಿಕ ಅಂದರೆ ಇವರನ್ನ ಮನೆ ನೋಡಿಕೊಂಡು ಭೂಮಿ ನೋಡಿಕೊಂಡು ಅಲ್ಲಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಅದರದ್ದು ಬೆಳೆಯನ್ನು ಗೇಣಿದಾರನಿಗೆ ಅವ್ರ ಮೂಲಿದಾರನಿಗೆ ತಂದು ಕೊಡುವವನು ಕೃಷಿ ಕಾರ್ಮಿಕ ಅಂತ. ಅವ ಸಹ ಅರ್ಜಿ ಕೊಡ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂಡರಲ್ಲಿ. ಟೂ ಇದು 7A ಅಪ್ಲಿಕೇಶನ್ ಆಯಿತು, 7 ಅಪ್ಲಿಕೇಶನ್ ಆಯಿತು, ಅದಕ್ಕೆ 2A ಅಪ್ಲಿಕೇಶನ್ ಅಂತೇಳಿ ಹೇಳ್ತಾರೆ. ಅವ ಸಹ ಅರ್ಜಿ ಕೊಡ್ಬೋದು. ಅವನಿಗೆ ಮ್ಯಾಕ್ಸಿಮಮ್ 10 ಸೆಂಟ್ಸಿಗೆ ಮಾತ್ರ ಕೊಡಲಿಕ್ಕೆ. ಅಲ್ಲಿ ಕೊಡುವಾಗ ಮನೆ ಇರಬೇಕು, ಮನೆ ಇಲ್ಲದಿದ್ದರೆ ಕೃಷಿ ಕಾರ್ಮಿಕ ಅರ್ಜಿ ಕೊಡಲಿಕ್ಕಿಲ್ಲ, ಮನೆ ಇರಬೇಕು. ಆ ಮನೆ ಅಡಿ ಸ್ಥಳ ಅಂದರೆ ಮ್ಯಾಕ್ಸಿಮಮ್ 10 ಸೆಂಟ್ಸ್ ಸ್ಥಳಕ್ಕೆ ಅವನು ಅರ್ಜಿ ಕೊಡ್ಬೋದು. ಅವನನ್ನು ಕೃಷಿ ಕಾರ್ಮಿಕ ಅಂತೇಳಿ ಹೇಳುವಂಥದ್ದು. ಅವನಿಗೆ ಸಹ ಕೊಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಉಂಟು. ಓಕೆ, ಅವರು ಕೂಡ ಹಾಗೆ ಫಾರ್ಮ್ ನಂಬರ್ 10 ಅಂತ ನಾವು ಕೇಳಿದ್ವಿ. ಸೊ ಹಾಗಂತ ಹೇಳಿದ್ರೆ ಏನು ಅಂದ್ರೆ ಯಾವ ಸಂದರ್ಭದಲ್ಲಿ ಅದನ್ನು ಕೊಡಲಾಗ್ತದೆ? ಫಾರ್ಮ್ ನಂಬರ್ 10 ಅಂತ ಹೇಳಿದ್ರೆ ನಿಮಗೆ ಆದೇಶ ಆದ ನಂತರ, 7 ಅಲ್ಲಿ ಆದೇಶ ಆದ ನಂತರ ಅವ್ರ 2A ಆದೇಶ ಆದ ನಂತರ ಕೊಡುವಂಥ ಹಕ್ಕುಪತ್ರ ಅಂದರೆ RTC ಇದ್ದ ಹಾಗೆ. ನೀವು 7 ಅಲ್ಲಿ ಆದೇಶ ಎನ್ಕ್ವೈರಿ ಮಾಡಿ ನಿಮ್ಮ ಭೂ ನ್ಯಾಯಮಂಡಳಿಯಲ್ಲಿ ACಅವರು ಅವರ ಫರ್ಮ್ ಇದು ಪರ್ಮಿಷನ್ ತಗೊಂಡು ಆದೇಶ ಮಾಡ್ತಾರೆ. ಸೊ ಆದೇಶ ಮಾಡಿದ ನಂತರ ಹೆಚ್ಚಿನವರ ಇದರಲ್ಲಿ ದಣಿಯಿಂದ ಇವರಿಗೆ ಬಂತು ಅಂತ, ಗೇಣೆದಾರರಿಗೆ ಬಂತು ಅಂತ ಹೇಳಿ ತಲೆಯಲ್ಲಿರ್ತದೆ. ಬಟ್ ಅದು ಹಾಗೆ ಅಲ್ಲ, ಗೌರ್ಮೆಂಟ್ ಅದನ್ನು ಆಕ್ಯುಪೈ ಮಾಡ್ತದೆ. ದಣಿ ಹೆಸರಲ್ಲಿ ಗೇಣಿದಾರರ ಹೆಸರಲ್ಲಿ ಗೇಣಿದಾರರು ಭೂಮಿ ಮಾಡ್ತಾ ಇರುವಂಥ ಭೂಮಿಯನ್ನು ಗೌರ್ಮೆಂಟ್ AC ಮುಖಾಂತರ ಆಕ್ಯುಪೈ ಮಾಡ್ತದೆ, ಅಂದರೆ ಅದನ್ನು ಎಕ್ವೈರ್ ಮಾಡ್ತದೆ. ಎಕ್ವೈರ್ ಮಾಡಿ ನಂತರ ನಿಮಗೆ ಇವರಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು. ಹ್ಯಾಂಡ್ ಓವರ್ ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಕೊಡುವಂಥದ್ದು ಫಾರ್ಮ್ 10. ಅಂದರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕಟ್ಟಲಿಕ್ಕಿರ್ತದೆ, ಪ್ರೊಸೆಸ್ ಫೀ ಅಂತೇಳಿ ಕಟ್ಟಲಿಕ್ಕಿರ್ತದೆ. ಮತ್ತು ಈಗ ನಿಮ್ಮ RTC ನೋಡಿದರೆ ಗೊತ್ತಾಗ್ತದೆ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಅಂತೇಳಿ ಕಟ್ಟಲಿಕ್ಕಿರ್ತದೆ. ಅದನ್ನು 150 ಟೈಮ್ ಸಮ ಹೀಗೆ ಅದ 1500 ಟೈಮ್ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಂತರ ಎಲ್ಲ ಇದಾದ ನಂತರ ನಿಮಗೆ ಕೊಡುವಂಥದ್ದು ಫಾರ್ಮ್ ನಂಬರ್ 10. ಅದು ಫೈನಲ್ ಪ್ರೊಸೆಸ್. ಲ್ಯಾಂಡ್ ಟ್ರಿಬ್ಯುನಲ್ ಇದು ಆದೇಶ ಆದ ನಂತರ ಇರುವಂಥದ್ದು ಫಾರ್ಮ್ ನಂಬರ್ 10 ಕೊಟ್ಟರೆ ಅದು ಫೈನಲ್ ಪ್ರೊಸೆಸ್. ಓಕೆ, ಹಾಗೇನು ಭೂ ನ್ಯಾಯ ಮಂಡಳಿ ಆದೇಶದ ವಿರುದ್ಧ ಅಪೀಲು ಸಲ್ಲಿಸುವುದು ಹೇಗೆ? ನಿಮಗೆ ಭೂ ನ್ಯಾಯ ಮಂಡಳಿ 7 ಆದೇಶದ ವಿರುದ್ಧ ಅಪೀಲ್ ಅಂತ ಹೇಳಿಲ್ಲ. ಮೊದಲು ಡಿಸ್ಟ್ರಿಕ್ಟ್ ಜಡ್ಜನ್ನು ಅದರದ್ದು ಅಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿ ಅಪೀಲ್ ಮಾಡುವ ಒಂದು ಪ್ರೊವಿಷನ್ ಇಟ್ಟರು 78 ಟೈಮಲ್ಲಿ. ನಂತರ ಅದನ್ನು ಕೇಸಸ್ ತುಂಬ ಹೆವಿ ಆದಿದ್ದರಿಂದ ಅದನ್ನು ತೆಗೆದ್ರು. ಈಗ ಇರುವಂಥದ್ದು ನಿಮಗೆ ರಿಟ್ ಹಾಕಲಿಕ್ಕೆ ಮಾತ್ರ, ಬೇರೆ ಯಾವುದೂ ಆಪ್ಷನ್ ಇದಿಲ್ಲ. ಅಪೀಲ್ ಅಂತ ಹೇಳ್ಕೊಂಡಿಲ್ಲ, ರಿಟ್ ಹಾಕ್ಬೋದು. ಭೂ ನ್ಯಾಯ ಮಂಡಳಿ ಆದೇಶದ ಹಾಗೇನಷ್ಟು ರಿಟ್ ಹಾಕ್ಬೋದು, ಅದು ಬಿಟ್ಟು ಬೇರೆ ಯಾವುದು ಅಪೀಲ್ ಆಗಲಿ ಬೇರೆ ಯಾವುದು ಇದಿಲ್ಲ. ಮತ್ತು ಭೂ ನ್ಯಾಯ ಮಂಡಳಿ ಆದೇಶದ ಪ್ರಕಾರ ಎಲ್ಲ ಇವರು ಅದನ್ನು ಒಬೆ ಮಾಡಲೇಬೇಕು. ಅದಕ್ಕೆ ಸಿವಿಲ್ ಕೋರ್ಟಲ್ಲಿ ಅದು ಯಾವುದೇ ಇದ್ದಿದ್ರೂ ಒಬೆ ಮಾಡಲೇಬೇಕು. ಅದು ಸರಿ ತಪ್ಪು ಹೇಳುವಂಥದ್ದು ನೀವು ರಿಟ್ ಹಾಕಬೇಕು, ರಿಮಾಂಡ್ ಮಾಡ್ಕೊಳ್ಳೋದು, ಅವ್ರ ಅಲ್ಲಿ ಸೆಟಿಸ್ಫೈಡ್ ಈ ಆರ್ಡರ್ನ ಸೆಟಿಸ್ಫೈಡ್ ಮಾಡ್ಕೊಳ್ಳೋದು ಬಿಟ್ಟರೆ ಪ್ರತಿಯೊಬ್ಬನು ಆ ಆದೇಶವನ್ನು ಒಬೆ ಮಾಡಲೇಬೇಕು. ಇವನ್ ದಣಿ ಇರಲಿ ಅವ್ರ ಗೇಣಿದಾರ ಇರಲಿ, ಇಬ್ಬರು ಒಬೆ ಮಾಡಲೇಬೇಕು. ಓಕೆ, ಹಾಗೆ ಸರ್ ಇನ್ನು ಯೂನಿಟ್ ಅಂತ ಹೇಳಿದರೆ ಏನು? ಸೊ ಇದ್ರ ಬಗ್ಗೆ ಹೇಳಿ. ಈಗ ಅಂದರೆ ಒಂದು ವ್ಯಕ್ತಿಗೆ ಇಷ್ಟೇ ಯೂನಿಟಿಗೆ ಕೊಡ್ಬೋದು ಅಂತ ಹೇಳಿ ಉಂಟು, 10 ಯೂನಿಟ್. ಒಬ್ಬ ವ್ಯಕ್ತಿಗೆ ಅಷ್ಟು ಯೂನಿಟನ್ನು ಕೊಡ್ಬೋದು, ಗೇಣಿಗೆ ಕೊಡ್ಬೋದು. ಅಂದರೆ ಒಂದು ಕುಟುಂಬಕ್ಕೆ ಒಂದು ಯೂನಿಟ್ ಒಂದು ಕುಟುಂಬಕ್ಕೆ ಇಷ್ಟು ಅಂತ. ಕುಟುಂಬ ಅಂದರೆ ತಂದೆ, ತಂದೆ ಗಂಡ ಹೆಂಡತಿ ಮೈನರ್ ಮಕ್ಕಳು ಇವರಿಷ್ಟು ಜನರಿ. ಮೇಜರ್ ಆದರೆ ಆ ಕುಟುಂಬ ಬೇರೆ ಆಗ್ತದೆ. ಮೈನರ್ ಮಕ್ಕಳು ಇಷ್ಟು ಜನರಿಗೆ 10 ಯೂನಿಟ್. ಅಂದರೆ ಯೂನಿಟ್ ಬೇರೆ 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 ಥರ ಉಂಟು ನಿಮಗೆ. ಫಾರ್ ಎಕ್ಸಾಂಪಲ್ AB CD ಅಂತೇಳಿ ಮಾಡಿದ್ದಾರೆ. ಬಾಗಾಯತಕ್ಕೆ ಒಂದು ಟೈಪ್ ಯೂನಿಟ್ ಉಂಟು, ಪುಂಜಾಲ್ಯಾಂಡಿಗೆ ಬೇರೆ ಉಂಟು,
ಮತ್ತೆ ನಿಮಗೆ ಈ ಎಸ್ಟೇಟ್ಗಳಿಗೆ ಅದಕ್ಕೆ ಬೇರೆ ಉಂಟು. ಎಸ್ಟೇಟ್ಗಳು ನಿಮ್ಮ ಈ ಇದರಲ್ಲಿ ಈ ಯೂನಿಟ್ಗಳಲ್ಲಿ ಇದು ಬರೋದಿಲ್ಲ, ಅದಕ್ಕೆ ತುಂಬ ಇದಾಗ್ತದೆ. ಸೆಕ್ಷನ್ 2 ಅಲ್ಲಿ ಅದಕ್ಕೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಎಸ್ಟೇಟ್ಗಳನ್ನು ಅಗ್ರಿಕಲ್ಚರ್ ಭೂಮಿ ಅಂತ ಹೇಳಿ ಟ್ರೀಟ್ ಮಾಡಲಿಕ್ಕಿಲ್ಲ, ಅದು ಪುಂಜಾಲ್ಯಾಂಡ್ ಅಂತ ಹೇಳಿ ಟ್ರೀಟ್ ಮಾಡಿ ಇದು ಮಾಡ್ಬೋದು ಅಂತ ಹೇಳ್ಕೊಂಡು ಅದಕ್ಕೆ ಎಲ್ಲದಕ್ಕೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, ಯಾವುದು ಡಿ ಭೂಮಿಗಳಿಗೆ. ಬಟ್ ನಿಮಗೆ ಎ ಭೂಮಿಗಳು ಭಾಗ ಆಯ್ತಾ, ನಂತರ ನಂಜಾ ಭೂಮಿಗಳು. ಎ ಭೂಮಿಗೆ 2.5 ಹೆಕ್ಟೇರ್ ಮಾತ್ರ ಕೊಟ್ಟಿರುವಂಥದ್ದು, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆ. 1 ಹೆಕ್ಟೇರ್ ಅಂದರೆ 2.5 ಎಕರೆ, ಹೌದು. ಬಟ್ ನಿಮಗೆ ಪುಂಜಾಲ್ಯಾಂಡ್ 1 ಹೆಕ್ಟೇರ್ ಅಂತ ಹೇಳಿ ಹೇಳಿದರೆ 10 ಎಕರೆ ಬರ್ತದೆ, 1 ಯೂನಿಟ್ ಅಂದರೆ 10 ಎಕರೆ ಬರ್ತದೆ. ಹಾಗೆ ಸೊ ಡಿಫ್ರೆನ್ಷಿಯೇಷನ್ ಉಂಟು ಅದರಲ್ಲಿ. ಓಕೆ, ಹಾಗೆ ಒಬ್ಬರು ಕಾಲರ್ ಹಿಡಿದಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಸುಧಾಕರ್ ಅಂತ, ಮೂಡುಬಿದ್ರಿಂದ. ಓಕೆ, ಹೇಳಿ ಸರ್. ನನಗೊಂದು ಕೇಳಲಿಕ್ಕಿತ್ತು ವಕೀಲರ ಹತ್ರ. ಓಕೆ, ಖಂಡಿತ. ಹಲೋ 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 ಹಾಂ, ಕೇಳಿ, ಪ್ರಶ್ನೆಯನ್ನ ಕೇಳಿ. ನಮ್ದು ಅಜ್ಜಿದ್ದು ಹೆಸರಲ್ಲಿ ಎನ್ಎನ್ನಲ್ಲಿ ಅರ್ಜಿ ಸಲ್ಲಿಸಿದ್ದು. ಹಾಂ, ಅದು ಭತ್ತದ ಒಂದು ಗದ್ದೆ. ಹಾಂ, ಅದು ಅವಾಗ ಏನೋ ರಿಜೆಕ್ಟ್ ಆಗಿತ್ತು. ಹಾಂ ಹಲೋ, ಹಾಂ ಕೇಳ್ತಾ ಉಂಟು, ಹೇಳಿ. ನಮಸ್ತೆ ಸರ್. ಹಾಂ ನಮಸ್ತೆ. ಹಾಂ, ನಂದು ಒಂದು ಅಜ್ಜಿದ್ದ ಹೆಸರು ಚಾಲಗೇಣಿ ಜಾಗ. ಹಾಂ, ಅದು 7 ಅಲ್ಲಿ ಆವಾಗ ಅರ್ಜಿ ಸಲ್ಲಿಸಿದ್ದು ರಿಜೆಕ್ಟ್ ಆಗಿದೆ ಏನಾ? ಹಾಂ, ಈಗ ಅದು ಇವ್ರ ಹತ್ರನೇ ಉಂಟು, ನಮ್ಮ ಅಜ್ಜಿಯ ಅಂದ್ರೆ ಮಗನ ಮಕ್ಕಳಲ್ಲಿ ಉಂಟು ಹತ್ರ. ಅದು ಈಗ ಏನಾಗ್ಲಿಲ್ಲ, ಅದರಲ್ಲಿ ಇತರ ಹಕ್ಕಲ್ಲಿ ಚಾಲಗೇಣಿ ದಾರರು ಅಂತ ಅಜ್ಜಿ ಹೆಸರು ಉಂಟು. ಅದು ಅಲ್ಲ, ನೀವು ರಿಜೆಕ್ಟ್ ಆದ ಬಗ್ಗೆ ರಿಟ್ ಏನಾದ್ರೂ ಅಪೀಲ್ ಏನಾದ್ರು ಮಾಡಿದೀರಾ? ರಿಟ್ ಏನು ಮಾಡ್ಲಿಲ್ಲ, ಅವಾಗ ಅವರು ಬಿಟ್ಟು ಬಿಟ್ಟಿದ್ರೆ ಆವಾಗ ಈಗ ಕಷ್ಟ ಪುನಃ. ನಿಮಗೆ ಸೆಕೆಂಡ್ ಹೆಸರು ಉಂಟು ಆರ್ ಟಿ ಸಿ ಅಲ್ಲಿ, ಸೈಡ್ ಅಲ್ಲಿ ಹೆಸರು ಉಂಟು. ಇಲ್ಲ ಇಲ್ಲ, ಆರ್ ಟಿ ಸಿ ಅಲ್ಲಿ ಹೆಸರಿದ್ರು ನಿಮ್ದು ರಿಜೆಕ್ಟ್ ಆಗಿದ್ರೆ ಪುನಃ ನೀವು ರಿಟ್ ಹಾಕ್ಲಿಲ್ಲ, ಅವ್ರು ಅದನ್ನ ರಿಮೈಂಡ್ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಕೇಳಿ ನೋಡಿ, ರಿಟ್ ಹಾಕಿ ರಿಮೈಂಡ್ ಮಾಡ್ಕೊಂಡಿರ್ಬೋದು, ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ, ಲಿಮಿಟೇಷನ್ ಬರುತ್ತೆ. ಎಷ್ಟನೇ ಇಸ್ವಿಯಲ್ಲಿ ಇದಾಯ್ತು ರಿಜೆಕ್ಟ್ ಆಗಿದೆ? ಆವಾಗಲೇ ಅದು 80 ಅಲ್ಲ ಏನಾಗದ್ದು? ಇಲ್ಲ, ಲಿಮಿಟೇಷನ್ ಬರುತ್ತೆ. ನೀವು ರಿಜೆಕ್ಟ್ ಆದ ನಂತರ ನೀವು ಸೆಕೆಂಡ್ ಅರ್ಜಿ ಕೊಡ್ಲಿಕ್ಕೂ ಇಲ್ಲ, ಮತ್ತೆ ನೀವು ಆವಾಗವೇ ರಿಟ್ ಹೋಗ್ಬೇಕಿತ್ತು. ಈಗ ಏನು ಮಾಡುದು ಕಷ್ಟ. ಹೌದು, ಅಲ್ಲ ಆರ್ ಟಿ ಸಿ ಅಲ್ಲಿ ಇದ್ರು ಅದು ವೆಸ್ಟ್ ಟು ದಿ ಗೌರ್ಮೆಂಟ್ ಅಂತ ಹೇಳಿ ಉಂಟು. ನೀವು ಹೌದು, ನೀವು ಅಪೀಲ್ ಹೋಗ್ಬೇಕಿತ್ತು, ಆಗ ರಿಟ್ ಅಪೀಲ್ ಹೋಗ್ಬೇಕಿತ್ತು. ಓಕೆ ಸರ್, ಧನ್ಯವಾದಗಳು ಸರ್. ಸರ್, ಇನ್ನು ಇದು ಭೂನ್ಯಾಯ ಮಂಡಳಿಯಲ್ಲಿ ಮಂಜೂರಾದ ಈ ಜಮೀನನ್ನು ಯಾವ ಸಂದರ್ಭದಲ್ಲಿ ತಹಶೀಲ್ದಾರರು ಒಂದು ವಶಪಡಿಸ್ಕೊಳ್ಬಹುದು ಅಂತ ಕೇಳಿದಾಗ ಅದಕ್ಕೆ ನೀವೇನು ಹೇಳ್ತೀರಾ? ಈಗ ಭೂನ್ಯಾಯ ಮಂಡಳಿಯಲ್ಲಿ ಜಾಗ ಮಂಜೂರಾಗಿ ಇರುವ ಮಂಜೂರು ಮಾಡಿರುವ ಉದ್ದೇಶವೇ ಅಗ್ರಿಕಲ್ಚರ್ ಪರ್ಪಸ್ಸಿಗೋಸ್ಕರ ಅದನ್ನು ಮಂಜೂರು ಮಾಡಿರುವಂಥದ್ದು. ಈಗ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಗೇಣಿದಾರ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಅರ್ಜಿ ಸಲ್ಲಿಸಿ ಅದನ್ನು ಮಂಜೂರು ಮಾಡಿಕೊಂಡ ನಂತರ ಅದನ್ನು ಕೃಷಿ ಭೂಮಿಯನ್ನು ಪಾಳು ಬಿಡ್ತಾನೆ, ಅಂದರೆ ಅದರಲ್ಲಿ ಯಾವುದೇ ರೀತಿ ಕೃಷಿ ಮಾಡೋದಿಲ್ಲ. ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಕೃಷಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಅದನ್ನು ವಶಪಡಿಸ್ಕೊಳ್ಬೋದು. ಅಂದರೆ ಅದರಲ್ಲಿ ಸೆಕ್ಷನ್ 34 ಅಂತೇಳಿ ಬರ್ತದೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ, ಅದರ ಅಂಡರಲ್ಲಿ ಅವರು ಕಾರ್ಯನಿರ್ವಹಿಸಿ VARA ವರದಿ ತರಿಸ್ಕೊಂಡು ಅದನ್ನು ಆಕ್ಯುಪೈ ಮಾಡ್ತಾರೆ. ನಿಜವಾಗಿ 3 ವರ್ಷ ಅವರು ಮಾಡಲಿಲ್ಲ ಅಂತ ಯಾವುದೇ ಭೂಮಿಯನ್ನು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮಂಜೂರು ಮಾಡಿದ ಭೂಮಿಯನ್ನು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಯೂಸ್ ಮಾಡಲಿಲ್ಲ ಅಂತ ಹೇಳಿ ಆದರೆ ವಶಪಡಿಸಿಕೊಳ್ಳೇಬೇಕಂತೇಳಿ ಉಂಟು ಆ್ಯಕ್ಟಲ್ಲಿ. ವಶಪಡಿಸಿಕೊಂಡು ಅದನ್ನು ಅಗ್ರಿಕಲ್ಚರ್ ಮಾಡಲಿಕ್ಕೆ ಯಾರು ಯೋಗ್ಯರಿದ್ದಾರೆ ಅವರು ಅರ್ಜಿ ಸಲ್ಲಿಸಿ ಅದನ್ನು ಅವನಿಗೆ 10 ವರ್ಷ 12 ವರ್ಷ ಪುನಃ ಲೀಸಿಗೆ ಕೊಡ್ಬೋದು ಅಂತೇಳಿ ಉಂಟು. ವಶಪಡಿಸಿಕೊಳ್ಳೇಬೇಕಂತೇಳಿ ಉಂಟು, ಬಟ್ ಮಾಡ್ತಾ ಇಲ್ಲ ಅಷ್ಟೇ. ಅಂದ್ರೆ 3 ವರ್ಷ ಮಾಡಿ ಮಧ್ಯದಲ್ಲಿ 1 ವರ್ಷ ಮಾಡ್ತಾನೆ, ಮತ್ತೆ 2 ವರ್ಷ ಬಿಡ್ತಾರೆ, ಹಾಗೆ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಸ್ ಆಗಿ 3 ವರ್ಷ ಬಿಟ್ಟರೆ ಇದು ಮಾಡ್ಬೋದು. ಅಲ್ಲಿ ಒಂದು ಇದಂತ ಹೇಳಿದ್ರೆ ಅವರು ವಶಪಡಿಸ್ಕೊಂಡ ನಂತರ ಅಫಿಡವಿತ್ ಕೊಟ್ಟು ನಾನು ಕಂಟಿನ್ಯೂಷನ್ ಮಾಡ್ತೇನೆ ಈ ರೀಸನ್ಗೆ ಆಗಲಿಲ್ಲ ಅಂತೇಳಿ ಹೇಳಿದರೆ ಆವಾಗ ತಹಸೀಲ್ದಾರ್ ಆರ್
ಆಫೀಸರಿಗೆ ಅದು ಕನ್ವಿನ್ಸ್ ಆದರೆ ಪುನಃ ಒಮ್ಮೆ ಅವನಿಗೆ ಕೊಟ್ಟು ನೋಡು ಇದನ್ನು 15 ವರ್ಷದ ನಂತರ ಸಹ ಮಾಡ್ಬೋದು. ನಾಟ್ ಓನ್ಲಿ 15 ಇಯರ್ಸ್, 15 ಇಯರ್ಸ್ ಫಾರ್ ಎವರ್, ಬಟ್ ಅದು ಕನ್ವರ್ಷನ್ ಆಗದೇ ಇದ್ದರೆ 15 ವರ್ಷ ಆದ ನಂತರ ಭೂಮಿಯನ್ನು ಬೇರೆ ಉದ್ದೇಶಕ್ಕೆ ಯೂಸ್ ಮಾಡ್ಬೋದು. ಅಗ್ರಿಕಲ್ಚರ್ ಉದ್ದೇಶಕ್ಕೆ ಯೂಸ್ ಮಾಡಬೇಕಂತ ಹೇಳಿಲ್ಲ, ಬಟ್ ಆ ಅಗ್ರಿಕಲ್ಚರ್ ಉದ್ದೇಶವನ್ನು ಜೀವಂತವಾಗಿ ಇಟ್ಟುಕೊಂಡು ಇರುವ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅನ್ನು ಸಾಯಿಸಬೇಡಿ ಅಂತ. ಹಾಗೆ ಹಾಗೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ಲಾಯರ್ ಟೈಮ್ ಅಲ್ಲ? ಹೌದು. ಒಂದು ಕ್ವೆಶನ್ ಕೇಳಲಿಕ್ಕಿತ್ತು. ಕೇಳಿ. ಸರ್ ಹತ್ರ ಕೇಳಲಿಕ್ಕಿತ್ತು. ಓಕೆ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಎಲ್ಲಿಂದ ಕರೆ ಮಾಡ್ತಿದ್ರೆ ಹೇಳಿ. ನಾನು ಅವಿಲ್ ಅಂತ, ಕುಡುಪುರಿಂದ. ಓಕೆ ಅವಿಲ್. ಹೌದು. ಓಕೆ, ಪ್ರಶ್ನೆ ಏನ ಕೇಳ್ಬೋದು? ಪ್ರಶ್ನೆ, ನಮ್ದು ಎಲ್ ಆರ್ ಟಿ ಜಾಗದಲ್ಲಿ ನಮ್ದು ಆಕಾರದಲ್ಲಿ ನೋಡಿದ್ರೆ ಯಾರ್ದು ಶಬ್ದ ವಿಜನ್ ಆಗಿಲ್ಲ. ಶಬ್ದ ವಿಜನ್ ಆಗಿಲ್ಲ. ಮತ್ತೆ ಈಗ ಅವರ ಇಷ್ಟದಂತೆ ಒಬ್ರು ಅವರಿಗೆ ಮಾಡಿಟ್ಟಿದ್ದಾರೆ, ಅದು ಫ್ಯಾಮಿಲಿ ಒಳಗೆ ಮಾಡಿಟ್ಟಿದ್ದಾರೆ ಅವರು. ಈಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಉಂಟು ರೋಡ್ ಇದು. ಎಲ್ ಆರ್ ಟಿ ಜಾಗ ಯಾರ ಹೆಸರಲ್ಲಿ ಬಂದಿದಮ್ಮ? ನಮ್ಮ ತಂದೆ ಹೆಸರಲ್ಲಿ ಸರ್. ನಿಮ್ಮ ತಂದೆ ಹೆಸರಲ್ಲಿ ಬಂದಿದೆ? ಎಲ್ ಆರ್ ಟಿ ಜಾಗವ ಇಲ್ಲ ಲ್ಯಾಂಡ್ ಟ್ರಿಬ್ಯುನಲ್ ಜಾಗವ ನಿಮ್ದು? ಟ್ರಿಬ್ಯುನಲ್ ಜಾಗವೇ ಅಲ್ಲ. 598 ಜಾಗ ಒಟ್ಟಿಗೆ ಇಲ್ಲಿ ಇರುವಂತದ್ದು. ಓಕೆ, ಅದರಲ್ಲಿ ನಮಗೆ 23 ಅಂತ ಸಿಕ್ಕಿದೆ. 23 ಸೆನ್ಸ್. ಹೌದು ಹೌದು. ಹಾ, ಮತ್ತೆ ಒಂದು ಪ್ರಾಬ್ಲಮ್ ಉಂಟು. 598 ಅಂತ ಹೇಳುವಾಗ ಇಲ್ಲಿ ನಮ್ಮ ಮನೆಯ ಕೆಳಗೆ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಅಡ್ವಾನ್ಸ್ ಪೊಸಿಷನ್ ಅಂತ ಗೊತ್ತಾಗಿದೆ ನಮ್ಗೆ. ಹಾ, ಅವರ ಅಡ್ವಾನ್ಸ್ ಪೊಸಿಷನ್ ಅಲ್ಲಿ ಇದ್ದು ಅವರ ಮನೆ ತನಕ ಮಾತ್ರ ರೋಡ್ ಮಾಡಿದ್ದಾರೆ, ಅದಕ್ಕಿಂತ ಮುಂದೆ ರೋಡ್ ಬಿಟ್ಟಿಲ್ಲ ನಮ್ಗೆ. ಅಲ್ಲ, ಅವರಿಗೆ ಸಹ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಸಿಕ್ಕಿದ್ದ? ಅವರಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಟ್ವಾಲ್ಸ್ ಅಂತ ಸಿಕ್ಕಿದೆ, ಅದು ನಮ್ಮ ಮನೆಯ ಮೇಲೆ. ಅವರು ಈಗ ಆಕ್ಯುಪೈ ಮಾಡಿರುವಂತದ್ದು ಅಡ್ವಾನ್ಸ್ ಪೊಸಿಷನ್, ಅದು ಬೇರೆಯವರಿಗೆ ಡಿಕ್ಲರೇಷನ್ ಆಗಿದೆ. ಬೇರೆಯವರಿಗೆ ಡಿಕ್ಲರೇಷನ್ ಆಗಿದೆ. ಸೊ ಈಗ ನೀವು ರಸ್ತೆಗೆ ಸಂಬಂಧಪಟ್ಟಿದ್ದನ್ನ ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಬೇಕಮ್ಮ. ಅದಕ್ಕೆ ಈಸ್ಮೆಂಟರಿ ಆಕ್ಟ್ ಅಂತ ಹೇಳಿ ಬರ್ತದೆ, ಅದನ್ನ ನೀವು ಅಲ್ಲೇ ಬಗೆಹರಿಸಿಕೊಳ್ಬೇಕು. ಹೌದು, ಈ ಮನೆ ನಮ್ಮ ತಂದೆದು. ತಂದೆ ಒಂದು 100 ವರ್ಷದಿಂದಿನ ಇದಿರುವಂತದ್ದು, ಕಾಲ್ನಡಿಗೆಯಲ್ಲಿ ಬರ್ತಿದ್ವಿ ನಾವು. ಹೌದು, ಬಟ್ ನೀವು ಅದನ್ನ ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಬೇಕು. ನೀವು ಯಾವ್ದು ಆಪ್ಷನ್ ಇಲ್ಲ ರೋಡಿಗೆ. ರೋಡಿಗೆ ನೀವು ಈಸ್ಮೆಂಟರಿ ಆಕ್ಟ್ ಅಂತ ಹೇಳಿ ಉಂಟು, ಅದರ ಪ್ರಕಾರ ರೋಡ್ ಅನ್ನ ಬಿಡ್ಲೇಬೇಕು. ಒಂದು ಮನೆಗೆ ಹೋಗ್ಲಿಕ್ಕೆ ದಾರಿ ಆರ್ ರಸ್ತೆಯನ್ನ ಬಿಡ್ಲೇಬೇಕಾಗ್ತದೆ. ಸೊ ಅದನ್ನ ನೀವು ಸಿವಿಲ್ ಕೋರ್ಟ್ ಅಲ್ಲಿ ವ್ಯವಹಾರಣೆ ಇದು ಮಾಡ್ಕೊಳ್ಬೇಕು. ಲ್ಯಾಂಡ್ ಟ್ರಿಬ್ಯುನಲ್ ಗೂ ಅದಕ್ಕೂ ಸಂಬಂಧ ಇಲ್ಲ. ಲ್ಯಾಂಡ್ ಟ್ರಿಬ್ಯುನಲ್ ಆದೇಶ ಮಾಡುವಾಗ ಫಾರ್ಮ್ 10 ಅಲ್ಲಿ ಕಂಡೀಷನ್ ಹಾಕಿರ್ತಾರೆ, ರಸ್ತೆಯನ್ನ ಬಂದ್ ಮಾಡಬಾರ್ದು ಅಂತ ಅದ್ರಲ್ಲಿ ಇರ್ತದೆ ನೋಡಿ. ಹೌದು, ಅದನ್ನ ಹೌದು ಹೌದು, ನೀವು ಅದನ್ನ ಇಟ್ಟುಕೊಂಡು ಅಲ್ಲ, ಅದನ್ನ ಇಟ್ಕೊಂಡು ನೀವು ಸಿವಿಲ್ ಕೋರ್ಟಿಗೆ ಹೋಗ್ಬೇಕು. ಹೌದು, ಈಸ್ಮೆಂಟ್ ಅಂಡ್ ನೆಸೆಸಿಟಿ ಆಕ್ಟ್ ಅಲ್ಲಿ ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಅವರ ಮೇಲೆ ವ್ಯವಹಾರಣೆಯನ್ನ ನಡೆಸಬೇಕು. ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಲ್ಯಾಂಡ್ ಟ್ರಿಬ್ಯುನಲ್ ಕಂಡೀಷನ್ ಹಾಕಿ ಕೊಡ್ತದೆ, ಅದನ್ನ ನೀವು ಅಲ್ಲೇ ಬಗೆಹರಿಸಿಕೊಳ್ಬೇಕು. ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಬೇಕು. ಅಲ್ಲ, ಅದು ಯಾವ್ದೇ ಇದ್ರು ನೀವು ಅದನ್ನ ಚಾಲೆಂಜ್ ಮಾಡ್ಬೇಕು. ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಗೆ ಅದಕ್ಕೆ ಸಂಬಂಧ ಇಲ್ಲ. ಮೇಡಮ್, ಸರ್ ಹೇಳಿದಾಗೆ ನೀವು ಸಿವಿಲ್ ಕೋರ್ಟ್ ಗೆ ಹೋಗಿ ನೀವು ಬಗೆಹರಿಸಿಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ. ಅದೇ ರೀತಿ ಸರಿನು, ಈ ಭೂ ಮಸೂದೆಯಲ್ಲಿ ಈ ಮಂಜೂರಾದ ಜಮೀನನ್ನ 15 ವರ್ಷದ ಒಳಗೆ ಅಂದ್ರೆ ವಿಭಾಗ ಪತ್ರ ಮಾಡಬಹುದೇ ಅಂತ ನಿಮ್ಗೆ? ಭೂ ನ್ಯಾಯಮಂಡಳಿಯಲ್ಲಿ ಮಂಜೂರಾದ ಜಮೀನಿಗೆ ಕೆಲವು ಇದರಲ್ಲಿ ವಿಭಾಗ ಪತ್ರ ಮತ್ತು ವೀಲ್ನಾಮೆಯನ್ನು ಮಾಡ್ಬೋದು. ಅದು ವಿಭಾಗ ಪತ್ರ ತಂದೆ ಮಗ ಆರ್ ಅಣ್ಣ ತಮ್ಮ ಇಷ್ಟು ಜನರ ಮಧ್ಯದಲ್ಲಿ ಮಾತ್ರ ಮಾಡ್ಬೋದು. ತಂದೆ ಮಗ ಮಗಳು ಅಂದರೆ ಫಸ್ಟ್ ಕ್ಲಾಸ್ ಲೀಗಲ್ ಹ್ಯಾರ್ಸಿಗೆ ತಂದೆ ಮಗ ಹೆಂಡತಿ ಅವ್ರ ತಾಯಿ ಇವರ ಮಧ್ಯದಲ್ಲಿ ವಿಭಾಗ ಪತ್ರ ಮಾಡ್ಕೊಳ್ಬೋದು, ಸೆಟ್ಲ್ಮೆಂಟ್ ಇದು ಮಾಡ್ಬೋದು, ವಿಲ್ ಮಾಡ್ಬೋದು. ಬಟ್ ಆ ಆಸ್ತಿಯನ್ನು ತಗೊಂಡವರು ಸಹ ಅಂದರೆ ವಿಭಾಗ ಪತ್ರ ಅವ್ರ ವಿಲ್ನಾಮೆಯಲ್ಲಿ ಆಸ್ತಿ ಬಂತು ಅಂತ ಹೇಳಿ ಆದರೆ ಅದರ ಪ್ರಕಾರ ಆರ್ ಟಿ ಸಿಯನ್ನು ಚೇಂಜ್ ಮಾಡ್ಕೊಳ್ಬೋದು. ಬಟ್ ಅವರು ಅದನ್ನು ಸೇಲ್ ಮಾಡಲಿಕ್ಕೆ 15 ಇಯರ್ಸ್ ಆಗುವವರೆಗೆ ಕಾಯಲೇಬೇಕು.
15 ಇಯರ್ಸ್ ವರೆಗೆ ಯಾವುದೇ ಕಾರಣಕ್ಕೂ ಸೇಲ್ ಮಾಡಲಿಕ್ಕಿಲ್ಲ. ಈವನ್ ನೀವು ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಲೋನ್ ತಗೊಳ್ಳೋದಿದ್ರು ಅದನ್ನು ತಹಸೀಲ್ದಾರ ಹತ್ರ ನೀವು ಪರ್ಮಿಷನ್ ತಗೊಂಡು ಯಾವ ಕಾರಣಕ್ಕೆ ನೀವು ಲೋನ್ ತಗೊಳ್ತಾ ಇದ್ದೀರಿ ಅಂದರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟಿಗೆ ಲೋನ್ ತಗೊಳ್ತಾ ಇದ್ದೇನೆ ನಾನು, ನನಗೆ ಈ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಬೇಕಿದ್ರೆ ಲೋನಿದು ಅಗತ್ಯ ಉಂಟಂತೇಳಿ ಅವರಿಗೆ ಮನವರಿಕೆ ಮಾಡಿ ಅವರ ಪರ್ಮಿಷನ್ ತಗೊಂಡು ನಂತರ ನೀವು ಲೋನ್ ತಗೊಳ್ಬೇಕು. ಅಲ್ಲಿ ತನಕ ನಿಮಗೆ 15 ಇಯರ್ಸ್ ತನಕ ಅದನ್ನು ಯಾವುದೇ ರೀತಿ ಅಂತ ಇದು ಮಾಡಲಿಕ್ಕಿಲ್ಲ. ಈವನ್ ನೀವು ಮನೆ ಕಟ್ಟೋದಿದ್ರು ಇದರದ್ದು ಕಮರ್ಷಿಯಲ್ ಆರ್ ಇದನ್ನು ಕಟ್ಟಲಿಕ್ಕಿಲ್ಲ, ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ಮನೆ ಕಟ್ಟಲಿಕ್ಕಿಲ್ಲ. ಬಟ್ ಅಲ್ಲಿ ಒಂದು ಇದಂತ ಹೇಳಿ ಹೇಳಿದರೆ ಫಾರ್ಮ್ ಹೌಸನ್ನು ಕಟ್ಬೋದು, ಅದನ್ನು ಸಹ ಪರ್ಮಿಷನ್ ತಗೊಂಡು ಫಾರ್ಮ್ ಹೌಸ್ ಕಟ್ಬೋದು. ಕನ್ವರ್ಷನ್ ಪರ್ಮಿಷನ್ ತಗೊಂಡು ಕನ್ವರ್ಷನ್ ಮಾಡಲಿಕ್ಕಿಲ್ಲ. ಫಾರ್ಮ್ ಹೌಸ್ ಅಂದರೆ ನಿಮಗೆ ಈಗ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಅಲ್ಲಿ ಸೇವ್ ಮಾಡಿ ಇಡಲಿಕ್ಕೆ ತುಂಬ ದೊಡ್ಡ ಲ್ಯಾಂಡ್ ಆದರೆ, ಈಗ 20% ಆದರೆ ಅದರಲ್ಲಿ ಫಾರ್ಮ್ ಹೌಸ್ ಕೊಡ್ತೇನೆ ಹೇಳಿ ಹೇಳಲಿಕ್ಕಿಲ್ಲ. ತುಂಬ ದೊಡ್ಡ ಲ್ಯಾಂಡ್ ಆದರೆ ಫಾರ್ಮ್ ಹೌಸಿಗೆ ಕಟ್ಟಲಿಕ್ಕೆ ಒಂದು ಅವಕಾಶ ಉಂಟು. ವಿಭಾಗ ಪತ್ರ ಮಾಡಿದರು ಅವನು ಅದನ್ನು ಎಂಜಾಯ್ ಮಾಡಿದರು ಅವನಿಗೆ ಬಂದರು ಎಲ್ಲ. ಈಗ ಚಿಕ್ಕಪ್ಪನ ಮಕ್ಕಳಿಗೆ ಹೋಗಿ ನಾನು ವಿಭಾಗ ಪತ್ರ ಮಾಡ್ತೇನೆ, ನನ್ನ ಮಾವನ ಮಕ್ಕಳಿಗೆ ಹೋಗಿ ವಿಭಾಗ ಪತ್ರ ಅವ್ರು ವಿಲ್ ಮಾಡಿ ಇರ್ತೇನೆ ಹೇಳಿದರೆ ಅದು ಮೇಂಟೇನೇಬಲ್ ಅಲ್ಲ. ಮಗನಿಗೆ ತಂದೆಗೆ ಏಜ್ ಆಗಿದ್ರೆ ತಂದೆ ಹೆಸರಲ್ಲಿ, ಫಾರ್ ಎಕ್ಸಾಂಪಲ್ ನಿಮಗೆ ತಂದೆ ಹೆಸರಲ್ಲಿ ಜಾಗ ಗ್ರ್ಯಾಂಟ್ ಆಗಿರ್ತದೆ, ಗ್ರ್ಯಾಂಟ್ ಆಗುವಾಗ ಅವನಿಗೆ 80 ಇಯರ್ಸ್ ಆಗಿದೆ, ಅವನು ಈಗ ಗೊತ್ತಾಗ್ತದೆ ನಾನು ಸಾಯ್ತೇನೋ ಏನೋ ಒಂದು ಆಗ್ತದೆ ಅಂತ ಹೇಳ್ಕೊಂಡು ಒಂದು ಅಂದಾಜಿಗೆ ನನ್ನ ನಂತರ ಯಾರಿಗೆ ಹೋಗಬೇಕು. ಅವನಿಗೆ ಒಂದೇ ಮಗನ ಮೇಲೆ ಪ್ರೀತಿ ಇರ್ತದೆ, ಅವ ಒಂದು ಮಗ ಅವನನ್ನು ನೋಡ್ಕೊಳ್ತಾ ಇರ್ತಾನೆ. ಸೊ ಅವನಿಗೆ ಸೆಟ್ಲ್ಮೆಂಟ್ ಡೀಡ್ ಆರ್ ವಿಲ್ ಮಾಡಿ ಕೊಡ್ಬೋದು. ಬಟ್ ಇವನು ಯಾರ ಹತ್ರವೋ ದುಡ್ಡು ತಗೊಂಡು ಥರ್ಡ್ ಪಾರ್ಟಿಗೆ ವಿಲ್ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಅದು ಮೇಂಟೇನೇಬಲ್ ಅಲ್ಲ. ಅವನಿಗೆ ಮಾಡಿ ಕೊಡ್ಬೋದು 15 ವರ್ಷದೊಳಗಡೆ ಮಗನಿಗೆ, ಒಂದು ಮಗನಿಗೆ ವಿಲ್ ಮಾಡಿ ಕೊಡ್ಬೋದು, ಅವ್ರ ಹೆಂಡತಿಗೆ ಮಾಡಿ ಕೊಡ್ಬೋದು, ಅವ್ರ ತಾಯಿಗೆ ಮಾಡಿ ಕೊಡ್ಬೋದು. ಬಟ್ ಅವರನ್ನು ಬಿಟ್ಟು ಮಗಳಿಗೆ ಮಾಡಬಹುದು, ಅವರನ್ನು ಬಿಟ್ಟು ಬೇರೆಯವರಿಗೆ ಮಾಡಲಿಕ್ಕಿಲ್ಲ. ಅವರ ಅಣ್ಣ ತಮ್ಮ, ಅಣ್ಣ ತಮ್ಮನಿಗೆ ಮಾಡಬಹುದು, ಅಣ್ಣ ತಮ್ಮನಿಗೆ ಮಾಡಬಹುದು, ಬಟ್ ವಿತ್ ರೀಸನ್ ಯಾಕೆ ಅಂತ ಹೇಳ್ಕೊಂಡು. ಹೌದು, ಮಕ್ಕಳಿಲ್ಲದೆ ಇದ್ರೆ, ಮಕ್ಕಳಿರುವುದಿಲ್ಲ ಆವಾಗ ಅಣ್ಣ ತಮ್ಮಂದ್ರಿಗೆ ಮಾಡಬಹುದು. ಬಟ್ ಅಣ್ಣ ತಮ್ಮಂದ್ರೆ ಮಕ್ಕಳಿಗೆ ಇಲ್ಲ, ಅಣ್ಣ ತಮ್ಮಂದ್ರ ಮಕ್ಕಳಿಗಿಲ್ಲ, ಅಣ್ಣ ತಮ್ಮಂದ್ರೆ ಮಕ್ಕಳಿಗಿಲ್ಲ. ಇದು ಮಾಡಲೇಬೇಕು, ವೇಟ್ ಮಾಡಲೇಬೇಕು 15 ಇಯರ್ಸ್. ಒಂದು ವೇಳೆ ಅವರು ಸತ್ತರೆ ಅಣ್ಣ ತಮ್ಮಂದ್ರು ಇಲ್ಲ, ಅಣ್ಣ ತಮ್ಮಂದ್ರು ಸತ್ತೋಗಿದ್ದಾರೆ, ಅಣ್ಣ ತಮ್ಮಂದ್ರ ಮಕ್ಕಳಿದ್ದಾರೆ ಮತ್ತು ಇವರು ಇದ್ದಾರೆ ಅಂತ, ಮಕ್ಕಳಿಲ್ಲ ಇವರಿಗೆ ಅಂತ ಹೇಳಿ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಹೋಗ್ತದೆ ಆಸ್ತಿ. ಬಟ್ ವೀಲ್ ಮಾಡಲಿಕ್ಕೆ ಬರೋದಿಲ್ಲ, ಅವ್ರ ವಿಭಾಗ ಪತ್ರ ಸಹ ಇದಿಲ್ಲ. ಅದರಲ್ಲಿ ಸ್ಟ್ರಿಕ್ಟ್ ಇರುವಂಥದ್ದೇ ಫಸ್ಟ್ ಕ್ಲಾಸ್ ಲೀಗಲ್ ಹೇರ್ಸ್. ಫಸ್ಟ್ ಬರುವುದು ಮಕ್ಕಳಿಗೆ, ಮಕ್ಕಳಿಗೆ ಹೆಂಡತಿಗೆ. ಮೂರು ಮಕ್ಕಳಿದ್ರೆ ಅದರಲ್ಲಿ ಯಾರಾದ್ರೂ ಒಬ್ಬರು, ಒಬ್ಬ ಮಕ್ಕಳ ಮೇಲೆ ಮಾಡಬಹುದು, ಒಂದು ಮಗನಿಗೆ ಮಾಡಬಹುದು, ಒಂದು ಮಗನಿಗೆ ಮಾಡಬಹುದು, ಆಪ್ಷನ್ ಉಂಟು. ಮೂರು ಜನರಿಗೆ ಮಾಡುವಂತ ಆಪ್ಷನ್ ಏನಾದ್ರೂ ಉಂಟಾ? ವಿಭಾಗ ಪತ್ರ ಮಾಡಬಹುದು, ವಿಲ್ ನಾಮೆ ಸಹ ಮಾಡಬಹುದು, ಮಾಡಬಹುದು. ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಹೋಗ್ಬೋದು ಅಂತ ಹೇಳಿ ಮಾಡಬಹುದು, ಮಾಡಬಹುದು. ಅದಕ್ಕೇನು ಕ್ಲಾಸ್ಗಳಿಲ್ಲ. ಬಟ್ ನನ್ನ ಹೆಸರಿಗೆ ಬಂತು ಅಂತ ಹೇಳ್ಕೊಂಡು ಅವ ಇಮಿಡಿಯೇಟ್ ಸೇಲ್ ಮಾಡಲಿಕ್ಕೆ ಇಲ್ಲ. ಅದು ಸೇಲ್ ಮಾಡಿದ್ರು ವೈಡೇಬಲ್ ಡಾಕ್ಯುಮೆಂಟ್ ಅಂತ, ಸೇಲ್ ಮಾಡಲಿಕ್ಕಿಲ್ಲ. ಹಾಗೇನು 79 ಎ ಬಿ ಅಂತ ಹೇಳಿದ್ರೆ ಏನು ಸರ್? ಈಗ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಜಾರಿಗೆ ಬಂದಾಗ ಟ್ರಿಬ್ಯುನಲನ್ನು ಫಾರ್ಮ್ ಮಾಡಿದರು. ಟ್ರಿಬ್ಯುನಲ್ ಆದ ತಕ್ಷಣ ಜಾಗವನ್ನು ಗ್ರ್ಯಾಂಟ್ ಮಾಡ್ತಾರೆ. ಅದು ಏನಾಯಿತು, ಪುನಃ ಇವರಿಗೆ ಲ್ಯಾಂಡ್ ಲಾರ್ಡ್ಗಳು ಅದನ್ನು ಪರ್ಚೇಸ್ ಮಾಡುವಂಥದ್ದು, ಅವ್ರ ಹಣ ಇದ್ದವನು ಭೂಮಿಯನ್ನು ಪರ್ಚೇಸ್ ಮಾಡು ಇಟ್ಕೊಳ್ಳುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ 79 ಎ ಬಿ ಅಂತ ಹೇಳಿ ಕ್ರಿಯೇಟ್ ಮಾಡಿ, ಅಂದರೆ ಮೊದಲು 25,000 ಇನ್ಕಮ್ ಇದ್ದವರು ಅಂತ ಹೇಳಿ ಮಾಡಿದರು. ನಂತರ ಅದನ್ನು ಹೈಕ್ ಮಾಡಿ ಈಗ 2 ಲಕ್ಷಕ್ಕೆ ಅಂತ ಹೇಳಿ ಮಾಡಿದರು. 94 ಸಮಥಿಂಗಲ್ಲಿ 2 ಲಕ್ಷ ಇನ್ಕಮ್ ಒಳಗಡೆ, ಅಂದರೆ ಅದರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್ 2 ಲಕ್ಷ ಕ್ರಾಸ್ ಆದವನು ಅಗ್ರಿಕಲ್ಚರ್ ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕಿಲ್ಲ ಅಂತೇಳಿ ಮಾಡಿದರು. ಒಂದು ವೇಳೆ ಪರ್ಚೇಸ್ ಮಾಡಿದರೆ ಪ್ರಾಪರ್ಟಿ ಶುಡ್ ಬಿ ವೆಸ್ಟ್ ಟು ದಿ ಗೌರ್ಮೆಂಟ್ ಅಂತ. ಇವನು ಲ್ಯಾಂಡ್ ಲಾರ್ಡಿಗೆ ಸಹ ರಿಟರ್ನ್ ಹೋಗುವಂಥದ್ದಲ್ಲ, ಯಾರು ಗೇಣಿದಾರ ಇದ್ದಾನೆ ಅವನಿಗೂ ರಿಟರ್ನ್ ಹೋಗುವಂಥದ್ದಲ್ಲ, ವೆಸ್ಟ್ ಟು ದಿ ಗೌರ್ಮೆಂಟ್. ಅಗ್ರಿಕಲ್ಚರ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಿದ್ರೆ ಅವನು ಅಗ್ರಿಕಲ್ಚರಿಸ್ಟ್ ಆಗಿರಬೇಕು, ಮಸ್ಟ್ ಆ್ಯಂಡ್ ಶುಡ್. ಆವಾಗ ಈಗ ಅದು ಹೋಯಿತು, ಮೊನ್ನೆ ತೆಗೆದ್ರು ಅದನ್ನು. ಅಗ್ರಿಕಲ್ಚರಿಸ್ಟ್ ಆಗಿರಲೇಬೇಕು. ಒಂದು ವೇಳೆ ಅಗ್ರಿಕಲ್ಚರಿಸ್ಟ್ ಆಗಿಲ್ಲ ಅಂತ ಹೇಳಿದರೆ ಅವನು ತಹಸೀಲ್ದಾರದ್ದು ಪರ್ಮಿಷನ್ ತಗೊಳ್ಬೇಕು ಅಗ್ರಿಕಲ್ಚರ್ ಭೂಮಿ ಪರ್ಚೇಸ್ ಮಾಡಲಿಕ್ಕೆ. ಅವ್ರ ಅವನ ತಂದೆ ತಾಯಿ ಯಾರಾದರೂ ಅಗ್ರಿಕಲ್ಚರಿಸ್ಟ್ ಆಗಿರಬೇಕು, ಅದನ್ನಿಟ್ಟು ಇದು ಮಾಡ್ಬೋದು. ಆರ್ ನಿಮಗೆ 2 ಲಕ್ಷಕ್ಕಿಂತ ಇನ್ಕಮ್, ಅವ ಅಗ್ರಿಕಲ್ಚರ್ ಆಗಿಷ್ಟ ಆಗಿದ್ರು, ಒಂದು ವೇಳೆ ಅಗ್ರಿಕಲ್ಚರಿಸ್ಟ್ ಆಗಿದ್ರು 2 ಲಕ್ಷಕ್ಕಿಂತ ಇನ್ಕಮ್ ಜಾಸ್ತಿ ಇದ್ದರೆ ಹೀ ಕಾಂಟ್
ಪರ್ಚೇಸ್ ದಿ ಲ್ಯಾಂಡ್. ನಂತರ ಅದನ್ನು 25 ಲಕ್ಷ ಮಾಡಿದರು 2017 25 ಲಕ್ಷಕ್ಕೆ ಮಾಡಿದರು. ಬಟ್ ಇದರದ್ದು 2021 ಅದನ್ನು ಸಹ ತೆಗೆದ್ರು. ಈಗ ನಿಮಗೆ ಇದೇ ಇಲ್ಲ, ಯಾರು ಬೇಕಾದರೆ ಅಗ್ರಿಕಲ್ಚರ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಇಂಡಿವಿಜುವಲ್ ಪರ್ಸನ್ ನಿಮಗೆ ಯಾವುದೋ ಒಂದು ಫಾರ್ಮ್ ಆರ್ ಇವರು ಬಂದು ಪರ್ಚೇಸ್ ಮಾಡಲಿಕ್ಕೆ ಇಲ್ಲ, ಇಂಡಿವಿಜುವಲ್ ಪರ್ಸನ್ ಪರ್ಚೇಸ್ ಮಾಡ್ಬೋದು ಅಗ್ರಿಕಲ್ಚರ್ ಪ್ರಾಪರ್ಟಿಯನ್ನು. ಓಕೆ ಸರ್, ಹಾಗೆ ಇನ್ನು ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ಕುಟುಂಬ ಅಂತ ಹೇಳಿದ್ರೆ ಯಾರು, ಯಾರ್ಯಾರೆಲ್ಲ ಬರ್ತಾರೆ? ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ಕುಟುಂಬ ಅಂತೇಳಿ ಹೇಳಿದರೆ ತಂದೆ, ತಾಯಿ, ಮಕ್ಕಳು, ಮೈನರ್ ಮಕ್ಕಳು ಇಷ್ಟು ಜನ ಫಸ್ಟ್ ಕ್ಲಾಸಲ್ಲಿ ಬರ್ತಾರೆ. ಮೇಜರ್ ಇದಾದರೆ ಅವರು ಕುಟುಂಬದಿಂದ ಹೊರಗೆ ಅಂತ ಹೇಳ್ಕೊಂಡು, ಅಂದರೆ ನಿಮಗೆ ಇಲ್ಲಿ ಅದರಲ್ಲಿ ಕ್ರಿಶ್ಚಿಯನ್ಸಿಗೆ ಬೇರೆ ಇದುಂಟು, ಅವರಿಗೆ ಇಂಡಿಯನ್ ಸಸೇಷನ್ ಆ್ಯಕ್ಟ್ ಅಪ್ಲೈ ಆಗ್ತಾರೆ. ಹಿಂದೂ ಲಾ ಅಪ್ಲೈ ಆಗೋರಿಗೆ ಬೇರೆ ಟೈಪ್ ಕುಟುಂಬ ಅಂತ ಹೇಳ್ಕೊಂಡುಂಟು. ಸೊ ನಿಮಗೆ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಕುಟುಂಬ ಅಂತ ಹೇಳಿ ಬರುವಂಥದ್ದು ಅವಿಭಕ್ತ ಕುಟುಂಬ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಉಂಟು. ಅಂದರೆ ತಂದೆ ಗೇಣಿಗೆ ತಗೊಂಡಿದ್ದರೆ ಅವ ಸತ್ತೋಗ್ತಾನೆ, ಅವ ಗೇಣಿ ಕಂಟಿನ್ಯೂಷನ್ ಇರುತ್ತೆ. ಒಂದು ಅವ ಸತ್ತೋದ ನಂತರ ಗೇಣಿ ಆಸ್ತಿ 4 ಜನರಿಗೆ ಬರ್ತದೆ. ಸೊ ಬಟ್ ಅಲ್ಲಿ ಏನಾಗ್ತದೆ, ಯಾರು ಅವಿಭಕ್ತ ಕುಟುಂಬದ ಮ್ಯಾನೇಜರ್ ಹೋಗಿ ಅರ್ಜಿ ಕೊಡ್ತಾನೆ, ಅವನ ಹೆಸರಲ್ಲಿ ಜಾಗ ಗ್ರ್ಯಾಂಟ್ ಆಗುತ್ತೆ. ಬಟ್ ಆ ಮೂಲ ತಂದೆ ಚಾಲಗೇಣಿ ಅವ್ರ ಮೂಲಗೇಣಿ ತಗೊಂಡಿದ್ದಾಗಿದ್ರೆ ಅವನಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನರಿಗೂ ಹಕ್ಕು ಬರ್ತದೆ ಅಂತ. ಅರ್ಜಿ ಕೊಟ್ಟವನು ಒಂದೇ ಮಗ, 7 ಅವರ್ 7 ಅರ್ಜಿ ಕೊಡೋನು ಒಂದೇ ಮಗ, ಆ ಕುಟುಂಬದ ಹೆಸರಲ್ಲಿ ಗ್ರ್ಯಾಂಟ್ ಆಗಿದ್ರೆ ಎಲ್ಲರಿಗೂ, ಅಂದರೆ ಚಾಲಗೇಣಿ ತಗೊಂಡವನು ತಂದೆ ಆಗಿರಬೇಕು. ಅವ್ರ ಅರ್ಜಿ ಕೊಡುವಾಗ ಅರ್ಜಿದಾರನಿಗೆ 25 ವರ್ಷ ಅಲ್ಲಿ ಅನುಭವ ಬರಲಿಕ್ಕುಂಟು. 7 ಅವ ನಾನು 40 ವರ್ಷದಿಂದ ಅನುಭವ ಬರಿತಾ ಇದ್ದೆ, ಅನುಭವ ಇತ್ತು, ನಾನು 40 ವರ್ಷದಿಂದ ಗೇಣಿ ಮಾಡ್ತಾ ಇದ್ದೆ ಹೇಳಿ ಬರಿತಾನೆ ಫಾರ್ಮ್ 7. ಆಗ ಏನಾಗ್ತದೆ ನಿಮಗೆ, 40 ವರ್ಷ ಅಂದರೆ ಅವ ಹುಟ್ಟುವ 15 ವರ್ಷಕ್ಕಿಂತ ಮೊದಲು ಆ ಗೇಣಿ ಭೂಮಿ ಅವ್ರ ಹತ್ರ ಇತ್ತು ಅಂತೇಳಿ ಆಯಿತು. ಅದು ಅವರ ಕುಟುಂಬದ ಹತ್ರ ಇತ್ತು ಅಂತ, ಅವರ ಕುಟುಂಬ ಅಂದರೆ ಅವರ ಅಣ್ಣ ತಮ್ಮಂದರು, ಅರ್ಜಿದಾರದ ಯಾರು ಹೆಸರಲ್ಲಿ ಗ್ರ್ಯಾಂಟ್ ಆಗಿದೆ ಅವನ ಅಣ್ಣ ತಮ್ಮಂದರಿಗೆ ರೈಟ್ ಬರ್ತದೆ. ಹಾಗೆ ಸರ್, ಇದು 7 ಅರ್ಜಿ ಅಂತ ಹೇಳಿದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿ ಸರ್. ನಿಮಗೆ 7A ಅರ್ಜಿ ಅಂತ ಹೇಳಿ ಹೇಳಿದರೆ ಫಸ್ಟ್ ಟೈಮ್ 7 ಅರ್ಜಿ ಕೊಡಲಿಕ್ಕೆ ತಪ್ಪಿ ಹೋದವರು ಆರ್ ಯಾವುದೋ ಒಂದು ಕಾರಣದಿಂದ ಹೊರಗೆ ಇದ್ದವರು, ಈಗ ಸಮ್ ಟೈಮ್ ಮಿಲಿಟರಿಯಲ್ಲಿ ಇರ್ತಾರೆ. ಓಕೆ ಸರ್, ಅದ್ರ ಬಗ್ಗೆ ನಾವು 7 ಅರ್ಜಿ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ಅಪೋಲಿನ್ ಅಂತ ಹೇಳಿ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಹೇಳಿ, ನಾನೀಗ ಇದು ಫೋನ್ ಮಾಡಿದ್ದೆ ಅಲ್ಲ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ, ನಮ್ದು ಒಂದು 7 ಸೆಂಟ್ ಜಾಗ. ಹಲೋ ಕೇಳಿಸ್ತಾ ಇದೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. 7 ಸೆಂಟ್ ಜಾಗ, ಅದರಲ್ಲಿ ನನ್ಗೆ 2 ಹೆಣ್ಣು ಮಕ್ಕಳು, ಅವರಿಗೆ ವೀಲ್ ಮಾಡಿದ್ರೆ ಅವರಿಗೇನೆ ಸಿಗ್ತದ, ಮತ್ತೆ ಹೆಂಡತಿಗೂ ಪಾಲ್ ಬರ್ತದ ಹೇಳಿ. 7 ಸೆಂಟ್ ಜಾಗ ನಿಮ್ಗೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಸಿಕ್ಕಿರುವಂತದ್ದ? ಅಲ್ಲ ಅಲ್ಲ, ನಾನು ಕ್ರಯ ಕೊಟ್ಟು ತಕೊಂಡಿದ್ದು. ಕ್ರಯ ಕೊಟ್ಟು ತಕೊಂಡಿರುವಂತದ್ದು? ಹೌದೌದು. ಕ್ರಯ ಕೊಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ ಸಿಗ್ತದ ಇಲ್ಲ ಹೆಂಡತಿಗೂ ಪಾಲ್ ಬರ್ತದ ಅಂತೇಳಿ ನಿಮ್ಮ ಕ್ವಶನ್. ಹೆಂಡತಿಗೆ ಪಾಲು ಕೊಡ್ಲಿಕ್ಕೆ ಆಗುದಿಲ್ಲ, ಅವರದ್ದು ಬುದ್ಧಿ ಸರಿ ಇಲ್ಲ. ಅದಕ್ಕೆ ಇದು ಮಾಡಿದ್ರೆ ನನ್ನ ಹೆಂಗೆ 2 ಹೆಣ್ಣು ಮಕ್ಕಳು ಅವರಿಗೇನೆ ಪಾಲು ಆಗ್ಬೇಕು ಅಂತ ಲೆಕ್ಕ. ನೀವು ನಿಮ್ಮ ಸ್ವಂತ ಅರ್ಜಿತ ಆಸ್ತಿ ಆದ್ರೆ ನೀವು ಯಾರಿಗೆ ಬೇಕಾದ್ರೂ ಕೊಡ್ಬಹುದು ಸರ್. ಯಾವುದು ನಾವು ಯಾವುದು ವೀಲ್ ಮಾಡಿದ್ರ? ಹಾ, ವೀಲು ಮಾಡ್ಬೋದು, ಇಬ್ಬರಿಗೂ ಸೆಟ್ಲ್ಮೆಂಟ್ ಡೀಡ್ ಮಾಡಿ ಕೊಡ್ಬೋದು. ನೀವು ಜೀವನಾಂಶ ಇಟ್ಕೊಂಡು ಸೆಟ್ಲ್ಮೆಂಟ್ ಡೀಡ್ ಮಾಡ್ಕೊಡ್ಬೋದು, ಇಲ್ಲ ವೀಲ್ ನಾಮೆ ಸಹ ಮಾಡ್ಬೋದು. ವೀಲ್ ನಾಮೆ ಸಹ ಮಾಡ್ಬೋದು, ಸೆಟ್ಲ್ಮೆಂಟ್ ಡೀಡ್ ಸಹ ಮಾಡ್ಬೋದು. ಮಾಡಿದ್ರೆ ನಾಳೆ ಮಕ್ಕಳ ತಾಯಿ ಕೋರ್ಟಿಗೆ ಹೋದ್ರೆ? ಅಲ್ಲ, ಯಾವ ಡಾಕ್ಯುಮೆಂಟ್ ಮಾಡಿದ್ರು ಮಕ್ಕಳ ತಾಯಿ ಕೋರ್ಟಿಗೆ ಹೋಗ್ಬೋದು, ಅದು ಅವರ ರೈಟ್. ಕೋರ್ಟಿಗೆ ಹೋಗಬಾರ್ದು ಹೇಳಿ ನೀವು ಹೇಳಲಿಕ್ಕೆ ಆಗುದಿಲ್ಲ. ಬಟ್ ನಿಮ್ಮ ಸ್ವಂತ ಅರ್ಜಿತ ಆಸ್ತಿ ನೀವು ಯಾರಿಗೆ ಬೇಕಾದ್ರೂ ಮಾಡ್ಕೊಡ್ಬೋದು, ಒಂದೇ ಮಗಳಿಗೆ ಕೊಡ್ಬೋದು, 2 ಮಕ್ಕಳಿಗೂ ಕೊಡ್ಬೋದು. ಹಾ, 2 ಹೆಣ್ಣು ಮಕ್ಕಳಿಗೆ ತಾಯಿದು ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ಬೇಡ ಅಂತ. ಸರಿ, ನೀವು ವೀಲ್ ನಾಮೆ ಮತ್ತೊಂದು ಮಾಡಿ. ಓಕೆ, ಹಾಗೆ ಇನ್ನು ಸರ್, 7 ಅರ್ಜಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್, ಅದು ಕಂಟಿನ್ಯೂ ಮಾಡಿ. ಸರ್, 73 ಅರ್ಜಿಯನ್ನು ಕ್ವಾಲಿಫೈ ಮಾಡಿ
ಅವರು ಫೋರ್ಸಿಂದ ಸಮ್ ಇದರಿಂದ ಅರ್ಜಿ ಕೊಡಲಿಕ್ಕೆ ಅವ್ರು ಕೆಲವರಿಗೆ ಆವಾಗೇನಿತ್ತು ತುಂಬ ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ ತುಂಬ ಜನರಿಗಿತ್ತು ಆ ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ಸಿಂದ ಪುವರ್ ನಾಲೆಜಿಂದ ಎಷ್ಟೋ ಜನರಿಗೆ ಅರ್ಜಿ ಕೊಡಲಿಕ್ಕೆ ಆಗಲಿಲ್ಲ ತುಂಬ ಕೇಸಸ್ಸಲ್ಲಿ ಕೆಲವರನ್ನು ಹೆದರಿಸಿ ಅವ್ರ ಹಣದ ಆಮೇಶ ಒಡ್ಡಿ ಅವರು ಅವರ ಕೆಲವರಿಗೆ ಹ್ಯಾಬಿಟ್ಸ್ ಇದು ಇದನ್ನು ಮಿಸ್ಯೂಸ್ ಮಾಡಿ ಈ ದಣಿಗಳು ಕೆಲವು ಪ್ಲೇಸಸ್ಸಲ್ಲಿ ಅರ್ಜಿ ಕೊಡಲಿಕ್ಕೆ ಬಿಡಲಿಲ್ಲ ಮತ್ತು ಕೆಲವರು ಆಗ ಔಟ್ ಆಫ್ ಸ್ಟೇಷನ್ ಇದ್ದರು ಇಲ್ಲಿ ಯಾರೋ ಒಬ್ಬರು ನೋಡ್ಕೊಳ್ತಾ ಇದ್ರು ಏಜ್ಡ್ ಪರ್ಸನ್ ಯಾರೋ ನೋಡ್ಕೊಳ್ತಾ ಇದ್ರು ಬಟ್ ಅವರು ಮಿಲಿಟ್ರಿಯಲ್ಲಿ ಎಸ್ಪೆಷಲಿ ಮಿಲಿಟ್ರಿಯಲ್ಲಿ ಇದ್ದವರಿಗೆ ಅವರಿಗೆ ಅರ್ಜಿ ಕೊಡಲಿಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ ಬರಲಿಕ್ಕಾಗಲಿಲ್ಲ 73-80 ಬರಲಿಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಅಂದರೆ ಅವರಿಗೆ ಅನ್ಯಾಯ ಆಗಿದೆ ಹೇಳಿ ಹೇಳುವ ವಿಷಯವನ್ನು ಸರ್ಕಾರ ಮನಗಂಡು ಪುನಃ 7A ಅಪ್ಲಿಕೇಶನನ್ನು ಅದೇ ಸೇಮ್ ಸೆಕ್ಷನ್ನಲ್ಲಿ 48A ಸೆಕ್ಷನ್ 1961 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಡಿಯಲ್ಲೇ ಅದಕ್ಕೆ ಮೊದಲು ಕೊಟ್ಟಿದ್ದು 7 ಅರ್ಜಿ ಇದಕ್ಕೆ 7A ಅರ್ಜಿ ಅಂತ ಹೇಳಿ ಕರೆದ್ರು ಅದನ್ನು DC ಮುತುವರ್ಜಿಯಲ್ಲಿ DC ಆಫೀಸಲ್ಲಿ ಕೊಡಬೇಕು ಮತ್ತೊಂದು ರೆವೆನ್ಯೂ ಇನ್ಸ್ಪೆಕ್ಟರ್ ಎದುರುಗಡೆ ಕೊಡಬೇಕು ಅಂತ ಹೇಳಿಕೊಂಡು ಮಾಡಿದರು ಸೊ ಆ ನೆಲೆಯಲ್ಲಿ 7A ಅರ್ಜಿಯನ್ನು ಕೊಟ್ಟರು ಬಟ್ 7A ಅರ್ಜಿಯನ್ನು ಕರೆಯುವ ಸಂದರ್ಭದಲ್ಲಿ ಈಗ ಕೆಲವು ಅರ್ಜಿಗಳು ವಿಚಾರಣೆಗೆ ಸಹ ಬಾಕಿ ಉಂಟು ಆ ಸಂದರ್ಭದಲ್ಲಿ ಕೆಲವು ಕ್ಲಾಸ್ಗಳನ್ನು ಆ್ಯಡ್ ಮಾಡಿದರು ಈಗ 7ನಲ್ಲಿ ಅದು ಲೆಂದಿ ಪ್ರೊಸೆಸ್ ನಿಮಗೆ ಪ್ರತಿಯೊಂದು ಇಂಚಿಂಚನ್ನು ಎನ್ಕ್ವೈರಿ ಮಾಡಬೇಕು ಅದರಲ್ಲಿ ಇಂಜೆಕ್ಷನ್ ಕೊಡ್ಬೋದು ಲ್ಯಾಂಡ್ ಇದನ್ನು ಡಿಸೈಡ್ ಮಾಡ್ಬೋದು ತುಂಬ ದೊಡ್ಡ ಪ್ರೊಸೆಸ್ ಬಟ್ 7A ಲಿಮಿಟೆಡ್ ಪವರ್ ಕೊಟ್ಟರು ಅದನ್ನು ACಗೆ ಕೊಡಲಿಲ್ಲ ADC ಆರ್ DCಗೆ ಕೊಟ್ಟರು ಪವರನ್ನು ಎನ್ಕ್ವೈರಿ ಆಫೀಸರೇ ಅವರು ಇದಕ್ಕೆ ಫರ್ಮನ್ನು ಕ್ರಿಯೇಟ್ ಮಾಡಲಿಲ್ಲ ಒಂದು ಇದರಲ್ಲಿ ಡಾಕ್ಯುಮೆಂಟನ್ನು ನೋಡಿ ಡಾಕ್ಯುಮೆಂಟಲ್ಲಿ ಅರ್ಜಿದಾರರು ಅವರ ತಂದೆ ತಾಯಿಯ ಹೆಸರು ಇದ್ದರೆ ಅವರು ಅಂದರೆ ತಪ್ಪಿ ಹೋದ ವಿಷಯ ಮನವರಿಕೆ ಆದರೆ ನೇರವಾಗಿ ಆದೇಶ ಮಾಡುವಂಥ ಒಂದು ಪವರನ್ನು ಕೊಟ್ಟರು ಮತ್ತು ಇದಕ್ಕೆ ಅಪೀಲಿಗೆ ಸಹ ಅವಕಾಶ ಕೊಟ್ಟರು ಅದು ನಿಮಗೆ 7ನಲ್ಲಿ ಅಪೀಲ್ ಅಂತ ಹೇಳಿಲ್ಲ ರಿಟ್ಟೆ ಹೋಗಬೇಕು ಇದರಲ್ಲಿ KET ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ಲಿಗೆ ಅಪೀಲ್ ಹೋಗುವಂಥ ಅವಕಾಶವನ್ನು ಕೊಟ್ಟರು 60 ಡೇಸ್ ಒಳಗಡೆ ಅಪೀಲ್ ಹೋಗ್ಬೋದು ಅಂತ ಹೇಳಿಕೊಂಡು ಇದು ಕೊಟ್ಟರು ಇದರಲ್ಲಿ ಸಹ ಸೇಮ್ ಕ್ಲಾಸ್ 15 ಇಯರ್ಸ್ ಲ್ಯಾಂಡ್ ಸೇಲ್ ಮಾಡಲಿಕ್ಕಿಲ್ಲ ಅದೇ ಬೇರೆ ಎಲ್ಲ ಅದೇ ಅಪ್ಲೈ ಆಗುವಂಥದ್ದು ಸ್ವಲ್ಪ ಟ್ವಿಸ್ಟ್ ಅಷ್ಟೇ ನಿಮಗೆ ಅಪೀಲ್ ಹೋಗಲಿಕ್ಕೆ ಒಂದು ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ಲಿಗೆ ಕೊಟ್ಟಿದ್ದಾರೆ ಇಲ್ಲಿ ಫೋರಂ ಇರುವುದಿಲ್ಲ ADC ಆರ್ DC ಎನ್ಕ್ವೈರಿ ಮಾಡ್ತಾರೆ ಹಾಗೆ 7A ಅರ್ಜಿ ವಿಚಾರಣೆ ಈಗಲೂ ಕೂಡ ನಡೀತಾ ಉಂಟಾ ಸರ್ ಇದು 7 ಸಹ ನಡೀತಾ ಉಂಟು 7A ಸಹ ನಡೀತಾ ಉಂಟು ಎರಡು ಅರ್ಜಿಗಳು ವಿಚಾರಣೆ ನಡೀತಾ ಉಂಟು 7A ವಿಲೇಜ್ ವೈಸ್ ತೆಗೆದು ಡಿಸ್ಪೋಸ್ ಮಾಡ್ತಾ ಇದ್ದಾರೆ 7 ಹೆಚ್ಚಿನ ಅರ್ಜಿಗಳು ರಿಮೈಂಡ್ ಆಗಿ ಬಂದಿರುವಂಥದ್ದು ರಿಟ್ ಪಿಟಿಷನ್ ಹೋಗಿ ಅಲ್ಲಿ ರಿಟ್ ಅಲವಾಗಿ ಅರ್ಜಿಯನ್ನು ಪುನಃ ವಿಚಾರಣೆ ಮಾಡಿ ಸಮ್ ಏನಾಗಿದೆ ಪುಂಜಾ ಲ್ಯಾಂಡ್ ಇಸ್ ನಾಟ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿಕೊಂಡು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಉಂಟು ಅದನ್ನು ಇದರ ಪ್ರಕಾರ ಪುಂಜಾ ಲ್ಯಾಂಡ್ ನಂಜಾ ಪುಂಜಾ ಬಾಗಾಯ್ತ್ ಅಂತ ಹೇಳ್ಕೊಂಡು ಉಂಟು ಬಾಗಾಯ್ತ್ ಅಂತ ಹೇಳಿದರೆ ಈ ತೋಟಗಳು ನಂಜಾ ಅಂತ ಹೇಳಿದರೆ ಗದ್ದೆ ಪುಂಜಾ ಅಂತ ಹೇಳಿದರೆ ಈ ಹಾಡಿಗಳು ಯಾವುದಕ್ಕೂ ವೇಸ್ಟ್ ಲ್ಯಾಂಡ್ ಅಂತ ಅದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿ ಟ್ರೀಟ್ ಮಾಡಬಾರ್ದು ಅಂತ ಹೇಳಿಕೊಂಡು ನಮ್ಮ ಹೈಕೋರ್ಟು ಅಬ್ಸರ್ವೇಷನ್ ಮಾಡಿತ್ತು ಲ್ಯಾಂಡ್ ಟ್ರಿಬ್ಯುನಲ್ಲು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಸಹ ಮಾಡಿದರು ಪುಂಜಾ ಲ್ಯಾಂಡ್ ಇಸ್ ನಾಟ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿಕೊಂಡು ಇಡೀ ಸ್ಟೇಟಲ್ಲಿ ಅದನ್ನು ಇದು ಮಾಡಿದರು ಮೂವ್ ಮಾಡಿದರು ಬಟ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಎರಡು ಸ್ಟೇಟ್ಗಳಿಗೆ ಸ್ವಲ್ಪ ಎಕ್ಸೆಂಪ್ಷನ್ ಕೊಟ್ಟು ಎರಡು ಡಿಸ್ಟಿಕ್ಗಳಿಗೆ ಆಗ ಮ್ಯಾಂಗ್ಳೂರು ದಕ್ಷಿಣ ಕನ್ನಡ ಒಂದೇ ಡಿಸ್ಟಿಕ್ ಇತ್ತು ಈಗ ಎರಡಾಗಿದೆ ಸೊ ಅದಕ್ಕೆ ಎಕ್ಸೆಂಪ್ಷನ್ ಕೊಟ್ಟರು ದಕ್ಷಿಣ ಕನ್ನಡಕ್ಕೆ ಸ್ಪೆಷಲ್ ಎಕ್ಸೆಂಪ್ಷನ್ ಏನಪ್ಪ ಅಂತ ಹೇಳಿದರೆ ಪುಂಜಾ ಲ್ಯಾಂಡ್ ಅದನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಯೂಸ್ ಮಾಡ್ತಾಯಿದ್ರೆ ಅಂದರೆ ಈ ದರ್ಲೆ ತರುವಂಥದ್ದು ಅವ್ರ ಸೊಪ್ಪು ತರುವಂಥದ್ದು ಅದನ್ನು ತಂದು ಅವ್ರ ಅಲ್ಲಿ ದನಗಳಿಗೆ ಮೇವು ಬೆಳೆಸಿ ಅದನ್ನು ಯೂಸ್ ಮಾಡ್ತಾಯಿದ್ರೆ ಆ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗೆ ಅದರ ಹೆಲ್ಪ್ ತಗೊಂಡು ಯೂಸ್ ಮಾಡ್ತಾ ಇದ್ದ ಭೂಮಿ ಆದರೆ ಅದನ್ನು ಗ್ರ್ಯಾಂಟ್ ಮಾಡ್ಬೋದು ಬರೇ ಪುಂಜಾ ಲ್ಯಾಂಡಿಗೆ ಅರ್ಜಿ ಕೊಟ್ಟರೆ ಗ್ರ್ಯಾಂಟ್ ಮಾಡಲಿಕ್ಕಿಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಬೇರೆ ಇರಬೇಕು ಅಂದರೆ ನಂಜಾ ಅವ್ರ ಬಾಗಾಯ್ತ್ ಭೂಮಿ ಬೇರೆ ಇದ್ದರೆ ಪುಂಜಾ ಲ್ಯಾಂಡ್ ಅದನ್ನು ಕನೆಕ್ಟೆಡ್ ಅದರ ಪುಂಜಾ ಲ್ಯಾಂಡ್ ಇದ್ದು ಒಂದು ಸಪೋರ್ಟಿಂದ ಇದರಲ್ಲಿ ಬೆಳೆ ತೆಗೀತಾ ಇದ್ರೆ ಆ ಸಂದರ್ಭದಲ್ಲಿ ಗ್ರ್ಯಾಂಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಮಾಡಿದರು. ಓಕೆ,
ಸರ್. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆಯ ಬಗ್ಗೆ ಜನರಿಗೆ ಒಂದು ಮಾಹಿತಿನ ತಿಳಿಸುವಂತ ಪ್ರಯತ್ನ ನಾವು ಮಾಡಿದ್ದೇವೆ. ಇನ್ನು ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡೋದ್ರೆ ತುಂಬಾನೇ ಒಂದು ವಿಚಾರಗಳು ಉಂಟು, ಆದ್ರೆ ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸಬೇಕಾಗ್ತದೆ. ಹಾಗೆ ಸರ್, ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಬಗ್ಗೆ ಹಲವಾರು ಮಾಹಿತಿಗಳನ್ನ ಇವತ್ತಿನ ಲಾಯರ್ ನಿಮಗೆ ಹಂಚಿದ್ದಾರೆ. ಇದಾಗಿತ್ತು ಇವತ್ತಿನ ಲಾಯರ್ ಟೈಮ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ ಡಿಪಾರ್ಟ್ಮೆಂಟ್ 24/7.